ಶೇಷಾಮೃತವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ಶಿವಸ್ವರೂಪಿಗಳಾಗಿರುವಂಥ ನಿಮ್ಮೆಲ್ಲರ ಮುಂದೆ ನುಡಿ ನೈವೇದ್ಯವನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಹಲವಾರು ಅವರ ಉಪದೇಶವನ್ನು ನಾವು ಕೇಳ್ಕೊಂಡು ಬಂದೀವಿ. ಆಮೇಲೆ ಇವತ್ತು ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಉಪದೇಶ ಮಾಡ್ತಾ ಇದ್ದಾರೆ. ಆ ಪದ್ಯದಲ್ಲಿ ಬರುವಂತಹ ಒಂದೊಂದು ಚರಣಗಳನ್ನು ನಾವು ನೋಡ್ತಾ ಇರುವಾಗ ಇವತ್ತು ಬಹಳ ಮುಖ್ಯವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಉಪದೇಶವನ್ನ ಅವರು ಮಾಡ್ತಾರೆ. ಆ ವಾಕ್ಯ ಮಹಾವಾಕ್ಯ ಯಾವುದು ಅಂತ ಕೇಳಿದರೆ ತನುವಿದ ನುಳಿದಿಂದ್ರ ಜಾಲದಾಟಗಳುಂಟೆ ಅಂತ ಒಂದು ಬಹಳ ಮಾರ್ಮಿಕವಾಗಿರುವಂತಹ ಉಪದೇಶವನ್ನು ಮಾಡ್ತಾರೆ. ತನುವಿದ ನುಳಿದಿಂದ್ರ ಜಾಲದಾಟಗಳುಂಟೆ, ತನುವಿದನು ಉಳಿದು ವಿಚಾರ ಮಾಡಿ ನೋಡಲಾಗಿ ಇದಕ್ಕಿಂತಲೂ ಮಿಗಿಲಾದಂಥ ಇಂದ್ರದ ಜಾಲದ ಆಟಗಳುಂಟೆ. ಅಂದ್ರೆ ಈ ಇಂದ್ರಜಾಲ ಅಂತ ಹೇಳಿದರೆ ಬಹಳ ದೊಡ್ಡ ದೊಡ್ಡ ಜಾದುಗಾರರು ಒಂದು ಜಾದು ಪ್ರದರ್ಶನವನ್ನು ಮಾಡ್ತಿರ್ತಾರೆ. ಅದನ್ನ ನಾವು ನೋಡಿದ ಕೂಡಲೇ ಬಹಳ ಆಶ್ಚರ್ಯ ಪಡ್ತೀವಿ, ಏನಪ್ಪ ಎಂಥ ಅದ್ಭುತ ಜಾದು ಮಾಡಿದ ಅಂಥೇಳಿ. ಬಹಳ ದೊಡ್ಡವರು ಇಲ್ಲೇ ಹುಬ್ಬಳ್ಳಿ ಒಳಗೆ, ಮುಂಬೈ ಒಳಗೆ, ದೆಹಲಿ ಒಳಗೆ ಬಹಳ ದೊಡ್ಡ ದೊಡ್ಡ ಜಾಗತಿಕ ಮಟ್ಟದ ಜಾದುಗಾರರು, ಬರೀ ನಮ್ಮ ಭಾರತ ದೇಶಕ್ಕೆ ಸೀಮಿತವಾದದವರಲ್ಲ, ಜಾಗತಿಕ ಮಟ್ಟದ ಜಾದುಗಾರರು ಒಂದು ಅದ್ಭುತವಾಗಿರುವಂತಹ ಚಮತ್ಕಾರಗಳನ್ನು ಮಾಡಿ ತೋರಿಸ್ತಿರ್ತಾರೆ. ಅದನ್ನ ಇಲ್ಲಿ ಉದಾಹರಣೆ ಹೇಳಕತ್ತಾರ. ಏನ್ ಮಾಡ್ತಾರೋ ಅಂತ ಕೇಳಿದ್ರೆ ಇಷ್ಟೇ ಜನ ನೋಡಿದ್ರೆ ಖಾಲಿನ ಇರ್ತದೆ, ಅಕಸ್ಮಾತ್ ಹಾಂಗ ಪರ್ದೆ ಜಗ್ಗಿದ್ರು ಜಗ್ಗಿ ಈ ಕಡೆ ಸರಸದ್ರೊಳಗೆ ಒಂದು ಆನೆ, ಅದ್ಭುತವಾಗಿರುವಂತಹ ಒಂದು ಆನೆ ನಿರ್ಮಾಣ ಆಗಿಬಿಟ್ಟಿರ್ತದೆ. ಅದನ್ನೆಲ್ಲ ಜನ ನೋಡಿ ಏನೂ ಇದಿದಿಲ್ಲ, ಎಲ್ಲಿ ಹಾದು ಬರಾಕ ಜಾಗಿಲ್ಲ, ಇಂಥ ಒಂದು ದೊಡ್ಡ ಅದ್ಭುತವಾದಂಥ ಪ್ರಾಣಿ ಏಕದೇ ನಮ್ಮ ಕಣ್ಣು ಮುಂದಿಗೆ ತಂದು ಕಟ್ಟಿದನಲ್ಲ ಅಂತ ಆಶ್ಚರ್ಯ ಪಡ್ತೀವಿ. ಮತ್ತ ಹಾಂಗ ಪರದೆ ಎಳೆದು ಹಿಂಗ ತೆಗೆದ ಅಂತಂದ್ರೆ ಇದಮ್ಮ. ಇದನ್ನು ನಾವು ನೋಡಿದವರು ಇವನು ಎಂಥ ಪಾ ಜಾದುಗಾರ, ಏ ಜಗತ್ತಿನೊಳಗೆ ಎರಡನೇ ದೇವರಂದ್ರೆ ಇವ ನೋಡಪ್ಪ, ಅವ ಮೊದಲೇ ದೇವರಂತ, ಇವ ಎರಡನೇ ದೇವರ ಅಂದ್ರೆ ಏನಿದು ಏನಿದು, ಏನು ಇಲ್ಲದ ಜಾಗದೊಳಗೆ ಒಂದು ಜೀವಂತ ಪ್ರಾಣಿ ಅದ್ಭುತವಾಗಿರುವಂತಹ ಆನೆಯನ್ನ ಸೃಷ್ಟಿ ಮಾಡ್ತಾನೋ, ನಿರ್ಮಾಣ ಮಾಡ್ತಾನೋ, ಒಂದು ಸೆಕೆಂಡಿನೊಳಗೆ ಮತ್ತ ಅದು ಮಾಯ ಮಾಡ್ತಾನೋ ಅಂತಂದ್ರೆ ಎರಡನೇ ದೇವರ್ ಇವ ಅಂತ ಹೇಳಿದರೆ ಜನ ಬಹಳ ಆಶ್ಚರ್ಯಪಟ್ಟು ನೋಡ್ತಿರ್ತಾರೆ, ಅವನಿಗೆ ಧನ್ಯವಾದ ಹೇಳ್ತಿರ್ತಾರೆ, ಅವನಿಗೆ ಬಹುಮಾನವನ್ನು ಕೊಡ್ತಿರ್ತಾರೆ, ಪ್ರಸಂಗ ಬಂದ್ರೆ ಅವನು ಪಾದ ಮುಟ್ಟಿ ನಮಸ್ಕಾರ ಮಾಡೋರದಾರೆ. ಅಂತ ಜಾದು ನೋಡಿಕಾರೆ, ಅದು ವಾಸ್ತವಿಕ ಅವ ಅದನ್ನ ಸೃಷ್ಟಿನೂ ಮಾಡಿದಂಗಿಲ್ಲ, ಅದನ್ನ ಇಲ್ಲೂ ಮಾಡಂಗಿಲ್ಲ, ಅದೊಂದು ಅದೊಂದು ಕೈಚಳಕ, ಅದರದ್ದು ವ್ಯವಸ್ಥೆ ಮಾಡಿರ್ತಾನ ಅವ. ಅವ ಅಲ್ಲೇ ಪ್ರಾಣಿ ಇರ್ತೈತಿ, ಸ್ಟೇಜ್ ಖಾಲಿ ಇರ್ತೈತಿ, ಮತ್ತ್ ಬರ್ತೈತಿ, ಮತ್ ಅವನ ಪ್ರತಿ ಸೃಷ್ಟಿ ಮಾಡಂಗಿಲ್ಲ ಆ ಪ್ರಾಣಿಯನ್ನ, ಆದ್ರೆ ನಮಗೆ ಅದ್ಭುತವಾಗಿ ತೋರಿಸ್ತಿರ್ತಾನ ಅವ. ಏನೇ ಇರಂಗಿಲ್ಲ, ಸೆಕೆಂಡಿನೊಳಗೆ ಆನೆ, ಮತ್ತೊಂದು ಸೆಕೆಂಡ್ನೊಳಗೆ ಇಲ್ಲಿ ಮಾಡ್ತಾನ. ಇದನ್ನು ನಾವು ನೋಡಿದರೆ ಏನು ದೊಡ್ಡ ಜಾದುಗಾರ ಅಂತ ನಾವು ಅಂತಿರ್ತೀವಲ್ಲ, ಅದನ್ನ ನಿಜಗೂಡ್ರು ನಮಗೇನು ಹೇಳ್ತಾರೋ, ಒಬ್ಬ ಮನುಷ್ಯ ಕೈಚಳಕ ಮಾಡಿರುವಂತಹ ಜಾದು ನೋಡಿ ನೀ ಆಶ್ಚರ್ಯಪಟ್ಟು ಎರಡನೇ ದೇವರಪ್ಪ ಅಂತ ಅವನಿಗೆ ನಮಸ್ಕಾರ ಮಾಡ್ತೀವಿ. ಮನುಷ್ಯನೇ ನೀ ವಿಚಾರ ಮಾಡಿ ನೋಡು, ನಿನ್ನ
ದೇಹದಕ್ಕಿಂತಲೂ ಮಿಗಿಲಾದಂಥ ವಿಚಿತ್ರವಾದ ಇಂದ್ರಜಾಲದ ಆಟ ಇನ್ನೊಂದು ಕಡೆ ಇಲ್ಲ. ಮಹಾನ್ ಜಾದುಗಾರನಾದಂಥ ಪರಮಾತ್ಮ ಬಹಳ ದೊಡ್ಡ ಈ ನಿಸರ್ಗದ ರಚನೆ ಮಾಡಿರುವಂತಹ ಪರಮಾತ್ಮ ಎಂಥ ದೊಡ್ಡ ಜಾದು ಮಾಡಿ ನಿನಗೆ ತೋರಿಸಿದರೂ ಆ ಕಡೆ ನಿನ್ನ ಅರಿವು ಇಲ್ಲ. ನೀ ತೊಟ್ಟುಕೊಂಡು ಬಂದಿರುವಂತ ನಿನ್ನ ದೇಹದ ಬಗ್ಗೆನೇ ನೀ ವಿಚಾರ ಮಾಡಿ ನೋಡಿದೀವಿ ಅಂತಂದ್ರೆ ಈ ದೇಹದಕ್ಕಿಂತಲೂ ವಿಚಿತ್ರವಾದಂಥ ಮಿಗಿಲಾದಂಥ ಇಂದ್ರಜಾಲ ಇನ್ನೊಂದು ಕಡೆ ನಿಮಗೆಲ್ಲಿ ಸಿಗಂಗಿಲ್ಲ. ಅದಕ್ಕೆ ಅವರಂತಾರು, ತನುವಿದ ನುಳಿದಿಂದ್ರ ಜಾಲದಾಟಗಳುಂಟೆ. ಈ ದೇಹವನ್ನ ಬಿಟ್ಟರೆ ಇದಕ್ಕಿಂತಲೂ ವಿಚಿತ್ರವಾದಂಥ ಅದ್ಭುತವಾಗಿರುವಂತ ನಮ್ಮ ಬುದ್ಧಿಯನ್ನ ಮೊಟಕುಗೊಳಿಸುವಂತ ಏನು ಪೈದುಲೀಲ ಅನ್ನುವಂಗ ವಿಚಿತ್ರವಾಗಿರುವಂತ ಇಂದ್ರದ ಜಾಲ ನಿನ್ನ ದೇಹದೊಳಗನ್ನ ನಿನಗೆ ನೋಡಾಕ ಸಿಗುವಾಗ ನೀ ಒಬ್ಬ ಮನುಷ್ಯ ಮಾಡಿದ್ದನ್ನ ನೋಡಿಕರೆ ಅದು ಕೈಚಳಕದ ಕೆಲಸ ನೋಡಿ ಎಂಥದ್ದು ಆಶ್ಚರ್ಯ ಇದು ಅಂತ ಅವನಿಗೆ ಎರಡನೇ ದೇವರ ಅಂತ ಹೇಳ್ತಿ. ನಿಜವಾದ ದೇವರ ಲೀಲೆ ನೀ ನೋಡಲಿಲ್ಲ, ಭಗವಂತನ ವಿಚಿತ್ರವಾದಂತ ಈ ಸೃಷ್ಟಿ ನೀ ನೋಡಲಿಲ್ಲ, ಈ ಬ್ರಹ್ಮಾಂಡವನ್ನು ನೋಡಲಿಲ್ಲ. ನೀ ತೊಟ್ಟುಕೊಂಡು ಬಂದಿರುವಂತಹ ಈ ಪಿಂಡಾಂಡದ ಬಗ್ಗೆ ನಿನಗೆ ಅರಿವು ಇಲ್ಲ. ಸ್ವಲ್ಪ ನೀ ನಿನ್ನ ದೇಹವನ್ನು ಅವಲೋಕನ ಮಾಡಿ ನೋಡು, ಇದಕ್ಕಿಂತಲೂ ಮಿಗಿಲಾದಂಥ ಇಂದ್ರಜಾಲ ನಿನಗೆ ಮತ್ತೆ ಎಲ್ಲಿ ಸಿಗಂಗನ ಇಲ್ಲ ಅಂತ ಹೇಳಿ ಇದನ್ನ ರಚನೆ ಮಾಡಿರುವಂತ ಪರಮಾತ್ಮ ಎಷ್ಟು ಅದ್ಭುತ ಲೀಲಾ ವಂತನದಾನು ಅನ್ನೋದನ್ನ ನೋಡಿ ಅವನಿಗೆ ಶರಣಾಗತನಾಗು, ಭಗವಂತನಿಗೆ ಶರಣಾಗತನಾಗು, ಅವನ ಲೀಲೆಯನ್ನು ನೋಡಿ ಅಂತ ಇವತ್ತು ನಿಜಗುಂಡ್ರು ಆ ಬಗ್ಗೆ ಹೇಳಿದ್ರು. ಹಂಗಾರೆ ಸ್ವಲ್ಪ ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು, ಮತ್ತ ಇದು ಸ್ವಲ್ಪ ಕಠಿಣ ಅಂತ ಅನಿಸಿದ್ರು ಸಹಿತ ಮತ್ತೆ ನೀವು ಕೇಳಾಕ ಬೇಕಿದ್ರು. ಯಾಕೆ ಅಂತ ಕೇಳಿದ್ರೆ ನಿಮಗೆ ನಿಜವಾಗಿಯೂ ಇಂದ್ರಜಾಲ ಈ ಶರೀರ ಹೌದಪ್ಪ ಅನ್ನೋದು ನಿಮಗೆ ಪತಾಸಬೇಕಾದ್ರೆ ನೀವು ಇದನ್ನ ಕೇಳಲೇಬೇಕು. ಮತ್ತು ಈ ಶರೀರದ ಬಗ್ಗೆ ನೀವು ಆಮೂಲಾಗ್ರವಾಗಿ ವಿಚಾರ ಮಾಡಿದ್ರಿ ಅಂತಂದ್ರೆ ಒಬ್ಬ ಪರಮಾತ್ಮ ಅದಾನು ಬಹಳ ದೊಡ್ಡ ಅದ್ಭುತ ಜಾದು ಮಾಡ್ಯಾನು ಅನ್ನೋದು ನಿಮಗೆ ಅನುಭವಕ್ಕೆ ಬಂದ ಕ್ಯಾರೆ ಪರಮಾತ್ಮ ನಿನಗಿಂತಲೂ ದೊಡ್ಡವರು ಯಾರಿಲ್ಲಪ್ಪ ಅಂತ ನೀವು ಕುಂತಾಗ ನಿಂತಾಗ ಅವನ್ನ ನೆನೆಸ್ತೀರಿ, ಜಗನ್ಯಾಮಕನ ನೆನೆಸ್ತೀರಿ ನೀವು. ಅದಕ್ಕೆ ಬಹಳ ಅದ್ಭುತವಾದಂತಹ ವಿಚಾರ ಇಲ್ಲಿ ಇವತ್ತು ನಿಮಗೆ ಹೇಳಿ ಕೊಡವರ. ಹಂಗಾರೆ ಲಕ್ಷ್ಯ ಕೊಟ್ಟು ಕೇಳ್ರಿ, ತನುವಿದ ನುಡಿದಿಂದ್ರ ಜಾಲದಾಟಗಳುಂಟೆ ಅಂದ್ರೆ ಈ ಶರೀರದ ಬಗ್ಗೆ ಹೇಳ್ತಾರೋ, ತನು ಅಂದ್ರೆ ಶರೀರ. ಈಗ ನಿಮ್ಮ ಶರೀರ ಆಗಲಿ ನಮ್ಮ ಶರೀರ ಆಗಲಿ ಇದ್ರ ಬಗ್ಗೆ ವಿಚಾರ ಮಾಡ್ರಿ ಅಂತ ನಿಜಗೊಂಡ್ರು ತನು ಇದೇನು ಈ ನೆನೆವು ಅನ್ನೋದಿನ ಆ ಪದದೊಳಗೆ ನೋಡ್ರು, ತನು ಇದೇನು, ಈ ಶರೀರ ಏನಿದು, ಇದು ಎದರಿಂದ ಹುಟ್ಟಿತು, ಹ್ಯಾಂಗ ಹುಟ್ಟಿತು, ಈ ಶರೀರ ಅನ್ನುವಂತ ಅಂಗಿಯನ್ನ ಈ ಜೀವಾತ್ಮನಿಗೆ ಆ ಪರಮಾತ್ಮ ಹ್ಯಾಂಗ ತೊಡಿಸಿದ, ಮತ್ತು ಪರಮಾತ್ಮ ಈ ಜೀವಾತ್ಮನಿಂದ ಅಂಗಿಯನ್ನು ಹ್ಯಾಂಗ ಕಳಿಸ್ತಾನೋ, ಈ ಶರೀರ ಹ್ಯಾಂಗ ರಚನೆ ಆಕ್ಕತಿ, ಇದರದು ರಚನೆ ಎಷ್ಟು ವಿಚಿತ್ರ ಅಳತಿ ಅನ್ನೋದನ್ನ ಸ್ವಲ್ಪ ನೀನು ವಿಚಾರ ಮಾಡು ಅಂತ ಇವತ್ತು ಹೇಳವರದ. ಇದಕ್ಕೆ ಶಾಸ್ತ್ರದೊಳಗೆ ಪಂಚೀಕರಣ ಅಂತ ಕರೀತಾರೆ. ಪಂಚೀಕರಣ ಶಾಸ್ತ್ರದೊಳಗೆ ಮೊದಲ ಪಂಚೀಕರಣ ಅಭ್ಯಾಸ ಮಾಡಿಸೇ ಮುಂದ ತತ್ವವನ್ನು ಹೇಳ್ತಿರ್ತಾರೆ. ಅದನ್ನ ಇವತ್ತು ನಿಜಗೊಂಡ್ರು ಸ್ವಲ್ಪ ಈ ದೇಹದ ಬಗ್ಗೆ, ದೇಹದ ಉತ್ಪತ್ತಿ ಬಗ್ಗೆ, ಇದರ ರಚನೆ ಬಗ್ಗೆ,
ಈ ಪಂಚೀಕರಣದ ಪರಿಚಯ ಮಾಡಿಕೊಡುವನು ಅಂತ ಹೇಳಿ ಹೇ ಸಾಧಕನೇ ನೀ ಅವಶ್ಯ ಇದನ್ನು ತಿಳಿದುಕೊಳ್ಳಲೇಬೇಕು ಅಂತ ಹೇಳ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಈ ನಮ್ಮ ಶರೀರ ಪಂಚೀಕೃತ ಪಂಚ ಮಹಾಭೂತಗಳ 25 ತತ್ವಗಳಿಂದ ಹುಟ್ಟೈತಿ. ನಿಮ್ಮ ದೇಹ ಆಗಲಿ ನನ್ನ ದೇಹ ಆಗಲಿ ಇದು 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 ಇದರಾಗ ಏನು ಫರಕ? ಒಂದು 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 ಪೈಸಾ ಫರಕ ಆಗಂಗಿಲ್ಲ. ನೀವು ಕೂಲಂಕುಷವಾಗಿ ಇದನ್ನ ತಿಳ್ಕೋಬೇಕು, ಇದನ್ನು ಸರಿಯಾಗಿ ಆಲೋಚನೆ ಮಾಡಬೇಕು. ಪಂಚಮಹಾಭೂತಗಳು ಅಂತಂದ್ರೆ ನಿಮ್ಗೆ ಗೊತ್ತದಲ್ಲ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ನೆಲ, ಜಲ, ಬೆಂಕಿ, ಗಾಳಿ, ಈ ಬಯಲು, ಇದಕ್ಕೆ ಪಂಚಮಹಾಭೂತಗಳು ಅಂತ ಕರೀತಾರೆ. ಈ ಪಂಚಮಹಾಭೂತಗಳ ಸಮ್ಮಿಶ್ರದಿಂದ, ಪಂಚೀಕರಣದಿಂದ 25 ತತ್ವಗಳಿಂದ ಈ ನಮ್ಮ ಸ್ಥೂಲ ಶರೀರ ಉತ್ಪನ್ನ ಆಗೈತಿ. ಈ ಶರೀರದೊಳಗೆ ಈ ಭೂಮಿಯ 5 ತತ್ವಗಳು ಅದಾವು. ಆ ಬಳಿಕ ನೀರಿನಿಂದ ತಯಾರಾದಂಥ 5 ತತ್ವಗಳು ಅದಾವು. ಬೆಂಕಿಯಿಂದ ತಯಾರಾಗಿರುವಂಥ 5 ತತ್ವಗಳು ನಮ್ಮಲ್ಲಿ ಅದಾವು. ಗಾಳಿಯಿಂದ ತಯಾರಾಗಿರುವಂಥ 5 ತತ್ವಗಳು ನಮ್ಮಲ್ಲಿ ಅದಾವು. ಈ ಬಯಲು, ಈ ಆಕಾಶದಿಂದ ತಯಾರಾಗಿರುವಂಥ 5 ತತ್ವಗಳು ನಮ್ಮ ದೇಹದೊಳಗದಾವು. ಇವನ್ನ ನಾವು ಗೊತ್ತು ಮಾಡಿಕೋಬೇಕು. ಅದಕ್ಕೆ ಒಂದೊಂದು ಭೂತದ 5 ತತ್ವಗಳಿಂದ ಇದು ಆಗೈತೆ ಅಂತಂದ್ರೆ 5 25 ಹೌದಲ್ರಿ. ಅದಕ್ಕೆ ಅವರೇನಂತಾರು, ಪಂಚಮಹಾಭೂತಗಳ ಮಿಶ್ರಣದಿಂದ 25 ತತ್ವಗಳಿಂದ ಹುಟ್ಟಿರುವಂಥ ಈತನು ಅಂತ ಹೇಳ್ತಾರೆ. ಹಂಗಾರ ಇದರೊಳಗೆ ಪೃಥ್ವಿಯ 5 ತತ್ವಗಳು ಅದಾವು. ಅವು ಯಾವುವು ಅನ್ನೋದನ್ನ ನಾವು ಗೊತ್ತು ಮಾಡ್ಕೋಬೇಕು. ಈ ಪೃಥ್ವಿಯ 5 ತತ್ವಗಳು ಯಾವ್ಯಾವು ಅಂತ ಕೇಳಿದ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ. ಅಸ್ಥಿ, ಅಸ್ಥಿ ಅಂದ್ರೆ ಎಲು. ಮತ್ತೇನು ಮಾಡೋದು, ಮತ್ತೀಗ ಆಪರೇಷನ್ ಮಾಡೋದಾಗೈತಿ. ಈ ನಿಜಗೊಂಡು ಅಂತ ಶಾಸ್ತ್ರ ತಂದು ಹೇಳಾಕತ್ತಾರೆ. ಈಗ ಈ MBBS ಡಾಕ್ಟರ್ಗಳಿಗೆ ಅದು ಈ ಹೆಣವನ್ನ ಟೇಬಲ್ ಮೇಲೆ ಮಲಗಿಸಿ ಅವ್ರನ್ನೆಲ್ಲಾರನ್ನು ಕರೆದಕ್ಕೇರಿ ಅದನ್ನೆಲ್ಲ ಹೋಳೆ, ಇಲ್ಲಿ ಹೃದಯ ಇರ್ತೈತಿ, ಇಲ್ಲಿ ಪುಪ್ಪಸ್ ಇರ್ತೈತಿ, ಇಲ್ಲಿ ದೊಡ್ಡ ಕರುಳು ಇರ್ತೈತಿ, ಸಣ್ಣ ಕರುಳು ಇರ್ತೈತಿ ಅಂತ ಅದನ್ನೆಲ್ಲ ಓದ್ಕೋ ತೋರಿಸ್ತಾರ್ರಿ. ಮತ್ತೀಗ ನಮ್ದು ಬಾಳ ಹಂಗಾಗಿದೆ. ಈ ನಮ್ಮ ದೇಹದೊಳಗೆ ನೆಲದಿಂದ ತಯಾರಾಗಿರುವಂಥ ಮತ್ತು ಇವೆಲ್ಲ ಇವು 5 ಮುಗಿದುಕೊಳ್ಳೆ ಇವು 5 ಭೂತದೊಳಗೆ ಇವು ಲೀನ್ ಆಗಿ ಹೋಗ್ತಾವ. ನಾವು ಅಂತ್ಯ ಸಂಸ್ಕಾರ ಮಾಡಿ ಬರ್ತೀವಲ್ಲ, ಒಂದೊಂದು ಭೂಮಿ ತತ್ವ ಭೂಮಿಯಾಗ, ನೀರಿನ ತತ್ವ ನೀರಾಗ, ಗಾಳಿ ತತ್ವ ಗಾಳಿಯಾಗ, ಬೆಂಕಿ ತತ್ವ ಬೆಂಕಿಯಾಗ, ಬಯಲಿನ ತತ್ವ ಬಯಲಾಗಿ ನಿರ್ಬಯಲಾಗಿ ಬಿಡ್ತದೆ. ಎಷ್ಟು ನೋಡ್ರಿ, ಏನೂ ಇಲ್ಲದ್ದು 25 ತತ್ವಗಳಿಂದ ಹುಟ್ಟಿತು. ಆ ಬಳಿಕ 25 ತತ್ವಗಳು ತಮ್ಮ ತಮ್ಮ ಭೂತಗಳಿಲ್ಲಲ್ಲದೆ ಆಗಿ ಬಯಲಾಗಿ ಹೋಗಿಬಿಡ್ತೈತಿ. ಇಲ್ಲದ್ದು ರಚನೆಯಾಗಿ ಮತ್ತು ಬಯಲಾಗಿ ಹೋಗ್ತಿತ್ತು ಅಂದ್ರೆ ಇದಕ್ಕಿಂತ ದೊಡ್ಡ ಜಾದು ಇನ್ಯಾವುದು? ಅದನ್ನ ಅವ್ರು ನಿಜಗೊಂಡು ಹೇಳಕತ್ತಾರೆ. ಈಗ ಸುಮ್ಮ ಒಂದು ಎಕ್ಸಾಂಪಲ್ ನಮಗೂ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಇಲ್ಲೇ ಈ ನೆಲ ಬಿರುಸ್ರೆ ಬಿರುಸು ಸಾಮಾನ್ಯ ಇಲ್ಲಿ ಏನೇನದಾವಲ್ಲ ಅವು ಅದರು ಅಂತ ತಿಳ್ಕೊಂಡ್ಬಿಡು ಸುಮ್. ಅದರಾಗ ಈ ಎಲು ಅಂತೂ ಇವು ಬಿರುಸಿದ್ರು. ಬಿರುಸ ಎಲು ಮಾಂಸ ನಾಡಿ, ನಾಡಿ ಒಳಗಾವ್ರಲ್ಲ ನಮ್ಮಲ್ಲಿ ನಾಡಿ ತೊಗಲು, ಆ ಬಳಿಕ ಕೂದಲ ರೋಮ ಅಂತಾರಲ್ಲ, ಇವು ಪೃಥ್ವಿಯ ಅಂದ್ರೆ ನೆಲದಿಂದ ತಯಾರಾಗಿ ಈ ದೇಹದೊಳಗೆ ಸೇರಿರುವಂತ 5 ತತ್ವಗಳು ಯಾವ್ಯಾವ್ರಿ? ಎಲು, ಮಾಂಸ, ನಾಡಿ, ತೊಗಲು, ಆ ಬಳಿಕ ಇನ್ನೊಂದು ಯಾವುದು?
ರೋಮ್ 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 ರೋಮ ನಗರ ಅಲ್ಲ ಮತ್ತೆ ರೋಮ್ ಅಂದ್ರೆ ಕೂದಲು ಕೂದಲು ಅಂತ ಹೇಳಿದ್ದಾರೆ. ಇವು ಐದು ಎದುರಿ ನೀರಿನ ಇವು ಭೂಮಿ ಅದೇ ಅದ ಇವು ಭೂಮಿಯ ಐದು ತತ್ವಗಳು. ಆ ಬಳಿಕ ನೀರಿನಿಂದ ತಯಾರಾದಂತ ಐದು ತತ್ವಗಳು ಇದರಾಗ ಸೇರ್ಪಡೆ ಆಗ್ಯಾವ. ಅವು ಯಾವ್ಯಾವು ಅಂತ ಕೇಳಿದ್ರೆ ವೀರ್ಯ, ಶುಭ್ರವಾಗಿರುವಂತ ಒಂದು ಧಾತು ಅದು ವೀರ್ಯ. ಆ ಬಳಿಕ ಎರಡನೇದು ರಕ್ತ, ಆ ಬಳಿಕ ಮೂರನೇದು ಜ್ವಲ್ಲು. ಮತ್ ನಾಯನ್ ಮಾಡ್ಲಿ ಜ್ವಲ್ಲು ಅದು ಅದ ಅಂದ್ರೆ ನೀರಿನಿಂದ ಹುಟ್ಟೈತೆ ಅದು ಜ್ವಲ್ಲು. ಆ ಬಳಿಕ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಮೂತ್ರ. ಆ ಬಳಿಕ ಐದನೇದು ಬೆಮರು, ಈ ದೇಹದಿಂದ ಬೆಮರು ಹುಟ್ಟತೈತಲ್ಲ. ಇವು ಐದು ತತ್ವಗಳು ನೀರಿನಿಂದ ಹುಟ್ಟಿದ ತತ್ವಗಳು ಈ ದೇಹದೊಳಗೆ ಅದಾವು. ಅವು ಯಾವಾಗಾರ ಯಾವಾಗಾರ ಕಂಡು ಬರ್ತಾವ. ಆ ಬಳಿಕ ಅಗ್ನಿಯಿಂದ ತಯಾರಾದಂತ ಐದು ತತ್ವಗಳು ಇದರಾಗದಾವ ಅಗ್ನಿಯಿಂದ. ಅವು ಯಾವುವು ಅಂತ ಕೇಳಿದ್ರೆ ಕ್ಷುದ, ಕ್ಷುದ ಕ್ಷುದ ಅಂದ್ರೆ ಹಸಿವು. ಹಸಿವು ಆಗ್ತೈತಲ್ಲ, ಹಸಿವು ಸುಮ್ಮನೆ ಆಗಂಗಿಲ್ರಿ. ಹಸಿವು ಅಂದ್ರೆ ಜಠರಾಗ್ನಿ, ಅದು ಜಠರ ಅಂದ್ರೆ ಹೊತ್ತಿ, ಹೊತ್ತಿ ಒಳಗೆ ಒಂದು ಅಗ್ನಿ ಐತಿ. ನಾವು ಊಟ ಮಾಡಿದ ಅನ್ನವನ್ನ ಅದು ಪಚನ ಮಾಡ್ತೈತೆ, ಅದು ಜಠರಾಗ್ನಿ ಅಂತ ಕರೀತಾರೆ ಅದಕ್ಕೆ. ಆ ಜಠರಾಗ್ನಿ ಎಷ್ಟು ಪ್ರಜ್ವಲ ಇರ್ತತಿ ಅಷ್ಟು ಮನುಷ್ಯಾಗ ಹಸಿವಾಗ್ತಿರ್ತತಿ, ಹಸಿವಾಗ್ತಿರ್ತತಿ. ಎಷ್ಟು ಪವರ್ ಉಳ್ಳದ ಅತಿ ಅಂತ ಕೇಳಿದ್ರೆ ಅದನ್ನ ನಂತರ ನಿಮಗೆ ಹೇಳ್ತಾನೆ. ಮತ್ತೆ ಇದಾಗುವ ಭಯಂಕರ ದೊಡ್ಡ ಜಠರಾಗ್ನಿ, ಹಸಿವು ಅದರಿಂದ ಆಗ್ತೈತಿ. ಆ ಬಳಿಕ ತೃಷ, ತೃಷ ಅಂದ್ರೆ ನೀರಡಿಕೆ, ನೀರಡಿಕೆ. ನೀವು ಓಡಾಡೋದ್ರಿಂದ ಈ ಬೆಂಕಿ ಖಾವ ಶರೀರ ಉಷ್ಣತೆ ಆಗ್ಯ ನೀರು ಬೇಡಕತ್ತದ ನೋಡ್ರಿ, ಅದು ಅದು ನೀರಡಿಕೆ ಏನಾಗ್ತೈತಲ್ಲ ಅದು ಬೆಂಕಿಯಿಂದ ತಯಾರಾಗಿರುವಂತಹ ಒಂದು ತತ್ವ. ಆ ಬಳಿಕ ಕ್ಷುದ, ತೃಷ, ನಿದ್ರೆ, ಆಲಸ್ಯ, ಕಾಂತಿ. ಕಾಂತಿ ಅಂತಂದ್ರೆ ಮುಖದ ಮ್ಯಾಗಿನ ಕಳೆ, ಇದು ಬೆಂಕಿ ತತ್ವದ್ದ ಇದು ಕಳೆ. ಇವು ಐದು ತತ್ವಗಳು ಎದುರಿಯು ಬೆಂಕಿಯು ಈ ಈ ನಮ್ಮ ದೇಹದೊಳಗೆ ಅದಾವ. ಆ ಬಳಿಕ ವಾಯು, ವಾಯುನು ಐದು ತತ್ವಗಳದಾವ. ಯಾವ್ಯಾವ ಅಂತ ಕೇಳಿದ್ರೆ ಚಲನ, ವಲನ, ಧಾವನ, ಪ್ರಸಾರಣ, ಆಕುಂಚನ ಅಂತ ಇವು ಐದು ಅದಾವ. ಚಲನ ಅಂದ್ರೆ ನಡೆದಾಡು, ನಡೆದಾಡು. ಈ ಗಾಳಿ, ಈ ಗಾಳಿ ಐತ್ ನೋಡಿ, ಈ ಇಲ್ಲಿಂದ ಆ ಕಾಡಿ ಹೋಗ್ತೈತಿ, ಆ ಕಾಡಿಂದ ಈ ಕಾಡಿ ಹೋಗ್ತೈತಲ್ಲ. ಇವು ಇವು ಉಳಿಕಿವೆಲ್ಲ ಒಂದ ಕಡೆ ಇರ್ತಾವ. ಇವು ಭೂತಗಳು ಈ ಈ ಅಡ್ಡಾಡು ಭೂತ ಯಾವಾಗ ಅಂದ್ರೆ ಭೂತ ಅಂದ್ರೆ ಮತ್ತೆ ದೇವಂದಿರ್ ಮತ್ತೆ ನೀವು ಭೂತ ಅಂತಂದ್ರೆ ಈ ಗಾಳಿ, ಇದು ಈ ಕಾಡಿಂದ ಆ ಕಾಡಿ, ಆ ಕಾಡಿಂದ ಈ ಕಾಡಿ ಹೋಗ್ತೈತಲ್ಲ. ಹಂಗ ಆ ಗಾಳಿ ಇಲ್ಲಿ ಅತ್ಯಂತ ಇದು ಅಡ್ಡಾಡ್ತತಿ, ಮತ್ತ ಅದ ಗಾಳಿ ಹೋತು ಒಂದ ಕಡೆ ಕುತ್ತಿ ಬಿಡ್ತತಿ. ಗಾಳಿ ಚಲನ ಅಂದ್ರೆ ನಡೆದಾಡುದು, ಉವಲನ ಅಂದ್ರೆ ಆ ಕಾಡಿ ಈ ಕಾಡಿ ಹೊಳ್ಳಾಡುದು, ಅಲ್ಲೇ ಅಲ್ಲೇ ಗುಂಡುಕ ಅದು ಸುಂಟ್ರ ಗಾಳಿ ಹಿಂಗ್ ಗುಂಡುಕ ಬೀಸುತ್ತದೆ ನೋಡ್ರಿ. ಹಂಗ ಈ ದೇಹವನ್ನ ಹೊಳ್ಳಾಡಿಸುವಂತ ಒಂದು ತತ್ವ, ಅದಕ್ಕೆ ವಲನ ಅಂತ ಕರೀತಾರೆ. ಧಾವನ ಅಂದ್ರೆ ಓಡು ಸ್ಪೀಡ್, ದುರ್ಗಾಳಿ 120 ಕಿಲೋಮೀಟರ್ ಜೋರ್ ಬಿಟ್ಟತಿ ಗಾಳಿ ತಿರ್ತಾರಲ್ಲ, ಸ್ಪೀಡ್ ಬಿಟ್ಟತಿರ್ತಾರಲ್ಲ, ಹಂಗ ಓಡುದು, ಓಡು ತತ್ವ ಅದು ಗಾಳಿದನೆ. ಅದು ಚಲನ, ವಲನ, ಧಾವನ, ಪ್ರಸಾರಣ, ಅಗಲಾಗುದು ಪ್ರಸಾರಣ. ಅಂದ್ರೆ ಈಗ ನೀವು ಹಿಂಗ್ ಕೂತಿರ್ತಿರಲ್ಲ, ಈ ಪ್ರಾಣಾಯಾಮ ಅದು ಮಾಡುವಾಗ ಉಸಿರು ತಗೊಂಡಿರ್ತದ್ರೆ ಇದು ಇದು ಶರೀರ ಅಗಲಾಕತ್ಲ ಪ್ರಸಾರಣ. ಮತ್ತಿದೆಯಲ್ಲ ಬಿಟ್ಟಂದ್ರೆ ಆಕುಂಚನ, ಮುದುಡಿ ಆಗ್ಬಿಡ್ತದೆ ಆಕುಂಚನ. ಹಿಂಗ ದೇಹವನ್ನ ಪ್ರಸಾರಣ ಮಾಡೋದಾಗಲಿ, ಆಕುಂಚನ ಮಾಡುವುದಾಗಲಿ, ನಡೆಯುವುದಾಗಲಿ, ಅಲ್ಲಿದಲ್ಲಿ ತಿರುಗುದಾಗಲಿ, ಜೋರು ಓಡುವುದಾಗಲಿ, ಈ ತತ್ವಗಳು ಎದುರು ತತ್ವಗಳು ಬೆಂಕಿಯು. ಆ ಗಾಳಿಯು ಗಾಳಿ ಗಾಳಿ ನಮಗೂ ಗಾಳಿ ಆಗಿತ್ತು, ಅದಕ್ಕೆ ಗಾಳಿ ತತ್ವಗಳು ಅಂದ್ರೆ ಇವು ಐದು ವಾಯುವಿನ ತತ್ವಗಳು. ಆ ಬಳಿಕ ಆಕಾಶದ ತತ್ವಗಳು ಐದದಾವು. ಈ ದೇಹದೊಳಗೆ ಏನು ಒಟ್ಟು ಪೊಳ್ಳ ಐತಲ್ಲ, ಈ ತಲೆಯಾಗ ಇಲ್ಲೇ ಇಲ್ಲೇ ಹೊಟ್ಟೆಯಾಗ ಒಟ್ಟು ಪೊಳ್ಳ ಏನು ಜಾಗ ಐತಲ್ಲ ಅದೆಲ್ಲ ಆಕಾಶದ್ದು. ಮತ್ತೆ ಇದು ಅವಕಾಶ ಕೊಡ್ತೈತಿ ಇರಾಕ ಆಕಾಶ ಇದು ಒಂದು. ಅಥವಾ ಇನ್ನಷ್ಟು ಸೂಕ್ಷ್ಮ, ಕಾಮ, ಕ್ರೋಧ, ಶೋಕ, ಮೋಹ, ಭಯ
ಇವು ಆಕಾಶದ ಐದು ತತ್ವಗಳು ಅಂತ ಹೇಳ್ಕೊಂಡು ಬರ್ತಾರೆ. ಅಂತೂ ಒಂದೊಂದು ಭೂತಗಳ ಐದೈದು ತತ್ವಗಳಿಂದ ಪಂಚಮಹಾಭೂತಗಳಿಂದ ಅಂದ್ರೆ ಐದು ಮಹಾಭೂತಗಳಿಂದ ಇಪ್ಪತ್ತೈದು ತತ್ವಗಳು ರಚನೆ ಆಗಿ ಈ ಸ್ಥೂಲ ದೇಹ ತಯಾರ ಆಗೈತಿ. ಇದು ಇಷ್ಟದ ನೋಡಿ, ಇಪ್ಪತ್ತೈದು ತತ್ವಗಳದ ಇದರೊಳಗೆ, ಇಪ್ಪತ್ತೈದು ತತ್ವಗಳು. ಇವು ಪಂಚಮಹಾಭೂತಗಳಿಂದನ ಬಂದದ್ದು, ಮುಂದೆ ಪಂಚಮಹಾಭೂತಗಳಲ್ಲಿನೇ ಇವು ವಿಲೀನ ಆಗಿ ಬಿಡುವಂಥವು. ಇವು ನೀರು ತಗೊಂಡು ನೀರಾಗಿ ಹಾಕಿದ್ರೆ ಹೆಂಗೆ ಒಂದಾಕತಿಲ್ಲ, ಹಂಗೆ ಭೂತಗಳಲ್ಲಿ ವಿಲೀನ ಆಗಿ ಬಿಡ್ತತಿ. ಹಿಂಗೆ ಇಪ್ಪತ್ತೈದು ತತ್ವಗಳಿಂದ ಹುಟ್ಟಿದ್ದು ಯಾವುದು, ಈ ಸ್ಥೂಲ ಶರೀರ ಅಂತ ಹೇಳ್ತಾರೆ. ಈಗ ನಾವು ನಿಮಗೆ ಸ್ಥೂಲವಾಗಿ ಹೇಳಿದೀವಿ, ಖರೆ ಇದು ಹುಟ್ಟಬೇಕಾಗಿತ್ತು ಅಂತಂದ್ರೆ, ಹುಟ್ಟಬೇಕಾಗಿತ್ತು ಅಂತಂದ್ರೆ ಇದು ನಮಗೆ ಗೊತ್ತ ಆಗಲಾರದಂಗನೆ ಈ ಇಪ್ಪತ್ತೈದುಗಳ ಇಪ್ಪತ್ತೈದು ತತ್ವಗಳ ಮಿಶ್ರಣದಿಂದ ಇದು ದೇಹ ತಾಯಿ ಗರ್ಭದೊಳಗೆ ತಯಾರಾಗ್ತದೆ. ಎಷ್ಟು ವಿಚಿತ್ರ. ಈಗ ಒಬ್ಬ ಕುಂಬಾರ ಮಾವಂದ ಒಂದು ಒಂದು ಘಟ, ಹಾ ಇದಕ್ಕೂ ಘಟಾನಾತಾರ್ರಿ, ಈ ಶರೀರಕ್ಕೂ ಘಟಾನಾತಾರ. ಒಬ್ಬರು ಹತ್ತಿರ್ತಾರ ನೋಡ್ರಿ, ಘಟ ಮನ್ನೆ ಹೋತಲ ಹತ್ತಿರ್ತಾರಲ್ಲ ಯಾರು ತೀರ್ಕೊಂಡ್ರ ಅಂದ್ರೆ, ಘಟ ಹೋತಲ ನಮ್ಮೂರಾಗ ದೊಡ್ಡ ಘಟ ಇತ್ತದು, ಅಂದ್ರೆ ಬಹಳ ಆಯುಷ್ಯ ಆದವ ಹೋತು. ಘಟ ಘಟ ಅಂದ್ರೆ ಸಂಸ್ಕೃತ ಶಬ್ದ, ಇದು ಮಣ್ಣಿನ ಕೊಡ ಅಂತೀವಲ್ಲ ನಾವು, ಮಣ್ಣಿನ ಕೊಡ ಅಂತೇನಂತೀವಲ್ಲ ಹಂಗ ಸಂಸ್ಕೃತದೊಳಗೆ ಘಟ ಅಂತ ಕರೀತಾರೆ. ಹಂಗ ಒಬ್ಬ ಕುಂಬಾರವ ಒಂದು ಮಣ್ಣಿನ ಕೊಡ ಮಾಡ್ತಾನೆ ಘಟ, ಅವ್ ಮಾಡುವಾಗೂ ಐದು ಭೂತಗಳಿಂದನೇ ಮಾಡ್ತಾನವ. ಇದು ಮಣ್ಣು ತಗೋತಾನೆ, ಅದ್ರಾಗ ನೀರ್ ಹಾಕ್ತಾನೆ, ಆ ಬಳಿಕ ಒಲಿ ಮ್ಯಾಲೆ ಇಡ್ತಾನೆ, ಒಂದು ಆಕಾರ ಕೊಟ್ಟು ಒಣಗಿಸ್ತಾನೆ ಗಾಳಿಯಾಗ, ಮುಂದೆ ಒಳಗ ಹೊರಗ ಬೈಲಿರ್ತತಿ. ಈ ಪಂಚಮಹಾಭೂತಗಳು ಅದ್ರಾಗ ಅದಾವ. ಮನುಷ್ಯ ಒಂದು ಕೊಡ ತಯಾರು ಮಾಡ್ತಾನೋ, ತಯಾರು ಮಾಡ್ತಾನೋ, ಅದು ಪಂಚಭೂತಗಳಿಂದನೇ ಮಾಡ್ತಾನವ. ಮಣ್ಣ ತಗೋತಾನೋ, ನೀರ್ ಹಾಕಿರ್ತಾನೋ, ಬೆಂಕಿಯಾಗ ಕಾಸ್ತಾನೋ, ಗಾಳಿಯಾಗ ಮೊದಲು ಒಣಗಿಸ್ತಾನೋ, ಹಸಿದ್ ಮಾಡಿದ್ಯಾರೆ, ನಂತರ ಒಳಗ ಹೊರಗ ಬೈಲಿರ್ತತಿ. ಖರೇ ಮನುಷ್ಯ ಮಾಡಿದ ಕೊಡ ಜಡ ಇರ್ತೈತೆ, ಅದು ಅದು ಮಾತಾಡಂಗಿಲ್ಲ, ಅದು ಅದು ಮಾತಾಡಂಗಿಲ್ಲ, ನಡೆದಾಡಂಗಿಲ್ಲ, ಏನಿಲ್ಲ. ಅದು ಕುಂಬಾರ ಮಾಡಿದ ಕೊಡ ಅಂತಿರ್ತಾರಲ್ಲ, ಇವು ದೊಡ್ಡ ಕುಂಬಾರ ಮಾಡಲ್ಲ, ಇವು ಪರಮಾತ್ಮ. ಈ ಕೊಡ ಇದು ಮಾತಾಡ್ತೈತಿ, ನಡೆದಾಡ್ತೈತಿ, ನಗತೈತಿ, ಕುತ್ಕೊಂಡು ಅಳತೈತಿ. ಆ ಇದೆಂತ ಕೊಡ ರೀ, ಇದು ಎಷ್ಟು ವಿಚಿತ್ರ ಕೊಡ. ಇದತ್ತನು ಎಷ್ಟು ವಿಚಿತ್ರ ಕೊಡ ಮಾಡ್ಯಾನ ನೋಡ್ರಿ, ಎಷ್ಟು ವಿಚಿತ್ರ ಕೊಡ ಮಾಡ್ಯಾನ. ಅವ ಹೊರಗಿನ ಮಣ್ಣ ತಗೊಂಡು ಯಾರು ಗುದ್ದಾಡಿ ಪ್ರಯತ್ನ ಮಾಡಿ ಅವ ಮಾಡ್ತಾನೋ, ಖರೆ ಆ ಕುಂಬಾರ ಯಾರಿಗೂ ಗೊತ್ತಾಗಲಾರ್ದಂಗ ಮಾಡಿಬಿಡ್ತಾನೋ. ಎಷ್ಟು ವಿಚಿತ್ರ ಲೀಲಾ ಇದು, ಯಾರಿಗೆ ಗೊತ್ತತಿ. ಇದ್ರಾಗ ಇಪ್ಪತ್ತೈದು ತತ್ವಗಳು ಒಂದಕ್ಕೊಂದಕ್ಕೆ ಹೆಂಗ ಕೂಡಿದು, ಹೆಂಗ ತಯಾರಾತು ಅನ್ನೋದು ಎಷ್ಟು ವಿಚಿತ್ರ ತಿಂತೀರಿ ನೀವು, ಎಷ್ಟು ವಿಚಿತ್ರ ತಿಂತೀರಿ. ತಾಯಿ ತಂದೆಗಳ ಸಮಾಗಮದಿಂದ ರೇತು ರಕ್ತಗಳ ಒಂದೊಂದು ಹನಿ ಮಿಶ್ರಣದಿಂದ ತಾಯಿ ಗರ್ಭದೊಳಗೆ ಈ ಒಂದು ಪಿಂಡ ಅಂದ್ರೆ ಈ ದೇಹ ಇದು ತಯಾರ ಆಗಲಾಕ ಪ್ರಾರಂಭ ಆಗತೈತಿ, ತಯಾರಾಗಲಾಕ ಪ್ರಾರಂಭ ಆಗತೈತಿ. ಅಷ್ಟು ವಿಚಿತ್ರ, ತಾಯಿ ಗರ್ಭದೊಳಗನೆ ಇದನ್ನು ತಯಾರು ಮಾಡುವಂತಾರೆ. ಅದು ತನ್ನ ಸಂಕಲ್ಪ ಶಕ್ತಿಯಿಂದ, ಇವು ಕುಂಬಾರವ ಮಣ್ಣು ಕೆದರಿ ಕೆದರಿ ತಗೊಂಡು ಮಾಡ್ತಿರ್ತಾನ, ಅವೇನಿಲ್ಲ, ತನ್ನ ಶಕ್ತಿಯಿಂದ ತನ್ನ ಸಂಕಲ್ಪದಿಂದ ಹಿಂಗ ಆಗು ಅಂದ್ರೆ ಅದ್ ತಾನೇ ಆಟೋಮೆಟಿಕ್ ಆಗ್ಬಿಡ್ತದೆ. ತಾಯಿ ಗರ್ಭದೊಳಗೆ ಅದು ಪಿಂಡ ಬೆಳೀತದೆ, ಬೆಳೀತದೆ. ಆ ಬಳಿಕ ಆರು ತಿಂಗಳ ಏಳು ತಿಂಗಳ ಆದ ಬಳಿಕ ಈ ಜೀವಾತ್ಮನನ್ನ ಈ ಬ್ರಹ್ಮರಂಧ್ರದ ಮುಖಾಂತರ ಆ ತಾಯಿ ದೇಹದೊಳಗನ ಜೀವ ಕಳೆ ಈ ಜೀವಾತ್ಮನನ್ನ ತುಂಬಿ ಬಿಡ್ತಾನೋ. ಅಂದ್ರೆ ಮೊದಲು ಇದು ಅಂಗಿ ತಯಾರಾಗ್ತೈತಿ ಹೊಟ್ಟ್ಯಾಗ, ಪಿಂಡ ಅನ್ನುವಂಥ ಅಂಗಿ, ಶರೀರ ಅನ್ನುವಂಥ ಅಂಗಿ, ಇಪ್ಪತ್ತೈದು ತತ್ವಗಳಿಂದ ಕೂಡಿರುವಂಥ ಅಂಗಿ, ಇದು ಹಾಂಗ ತಯಾರಾಗಿರ್ತೈತಿ. ಇದು ತಯಾರ ಆದ ಬಳಿಕ ಜೀವಾತ್ಮನನ್ನ ಆ ಅಂಗಿ ಒಳಗೆ ಹಾಕಿ ಅಂಗಿ ತೊಡಸ್ತಾನ. ನಾವು ಅಂಗಿ ಹೆಂಗ್ ಹಾಕೋತೀವಲ್ಲ ಹಂಗ ಅಂಗಿ ತೊಡಸ್ತಾನ. ಯಾವಾಗ ಅಂಗಿ
ಈ ಜೀವಾತ್ಮ ತಾಯಿ ಗರ್ಭದೊಳಗನ 7ನೇ ತಿಂಗಳಿಗೆ ಅವ ಹೆಂಗ ಅವಾಗ ತೊಟ್ಟುಕೊತಲ್ಲ ತೊಟ್ಟುಕೊಂಡು ಕೂಡಲೇನ ತಾಯಿಗೆ ಆ ಕೂಸ ಒಂದೀಟ ಅಕಾಡಿಂದ ಅಕಾಡೆ ಇಕಾಡಿ ಅಕಾಡೆ ಇಕಾಡೆ ಹೋಗುದು ಬರುದು ಅದು ಉಲುಕುದು ಅಂತಾರೆ ನೋಡಿ ಮತ್ತೆ ನಾನು ಮಾಡ್ಲಿ ಹೇಳಬೇಕಾಗಿತ್ತು ಮತ್ತೆ ಎಲ್ಲ ಮತ್ತೆ ಇದರಾಗ ಏನು ಮುಚ್ಚು ಮರ್ಯಾದೆ ಇಲ್ಲ ಏನು ಇದ್ದಕ್ಕದಾಗ ಹೇಳಬೇಕಾಗಿತ್ತು ಏನು ಮಾಡಕ್ ಬರಂಗ ಇಲ್ಲ ಹಿಂಗ್ಯಾಕೆ ಹೇಳ್ತೀರಿ ಅಂದಿರಿ ನೀವು ಮತ್ತೆ ಹಂಗ್ಯಾಕೆ ಹೇಳಿ ನಾನು ಇಲ್ಲಿ ಹೇಳ್ತೀನಿ ಅದಕ್ಕೆ ಆ ಕೂಸ ಉಲುಕುದು ಇದು ತಾಯಿಗೆ ಅನುಭವಕ್ಕೆ ಬರ್ತೈತಿ ಕೂಸ ಒದ್ದಾಡಕತ್ತಿದ್ದು ಇದು ಮಾಡಕತ್ತಿದ್ದು ಅನುಭವಕ್ಕೆ ಬರ್ತೈತಿ ಎಷ್ಟು ವಿಚಿತ್ರ ನೋಡ್ರಿ ಅಲ್ಲ ಜೀವಾತ್ಮ ನನ್ನ ಪರಮಾತ್ಮ ನಮ್ಮ ಹೊಟ್ಟ್ಯಾಗನ ಹಾಕೆ ಆ ಅಂಗಿ ತೊಡಸ್ತಾನ ಅಂತಂದ್ರೆ ಒಬ್ಬರಿಗಾರು ಗೊತ್ತಾಗಿತ್ತು ಒಬ್ಬರಿಗಾರು ಗೊತ್ತಾಗಿತ್ತು ಎಷ್ಟು ವಿಚಿತ್ರ ಲೀಲಾ ಅಲ್ಲಿದು ಇದು ಜಾದು ಅಲ್ಲಿದು ಎಷ್ಟು ದೊಡ್ಡ ಜಾದು ಇದು ತೊಡಿಸಿದ ತೊಡಿಸಿದ ಬಳಿಕ ನಿಮಗೆ ಹೇಳ್ತಾನು ಜೀವ ಅಂದ್ರೆ ಆವಾಗ ಅಂಗಿ ತೊಟ್ಟುಕೊಂಡ 7ನೇ ತಿಂಗಳಿಗೆ ಮತ್ತೊಂದು 2 ತಿಂಗಳು ಅಲ್ಲೇ ಕೂಸ ಅದು ಇರ್ತೈತಿ ನಾನಂತೂ ಯಾವುದೇ ಒಂದು ಜೀವ ಜೀವಂತ ಇರಬೇಕಾಗಿತ್ತಂದ್ರೆ ಅದಕ್ಕೆ ಟೈಮ್ ಸರಿ ಅನ್ನ ನೀರ ಗಾಳಿ ಬೇಕು ಬ್ಯಾಡು ನೋಡಿ ಜೀವಂತ ಇರಬೇಕಾದ್ರೆ ಅದಕ್ಕೆ ಮೊದಲು ಗಾಳಿ ಬೇಕು ಶ್ವಾಸ ಬೇಕು ಗಾಳಿ ಬೇಕು ನೀರು ಬೇಕು ಅನ್ನ ಬೇಕು ಇರಾಕ ಮನೆ ಇರ್ಲಿಕ್ಕೂ ನಡೀತೈತಿ ಎಲ್ಲ ನಡೀತೈತಿ ತೊಟ್ಟುಕೊಳಕ ಅರಿವು ಇರ್ಲಿಕ್ಕೂ ಇವ್ ಲಂಗ ಮುಂಗ ಅಡ್ಡಾಡ್ತಾನೆ ಅದೇನಿಲ್ಲ ಆದ್ರೆ ಜೀವಂತ ಇರಬೇಕಾದ್ರೆ ಈ ಜೀವ ಜೀವನಿಗೆ ಸಮಯಕ್ಕೆ ಸರಿಯಾಗಿ ಅನ್ನ ಬೇಕ ನೀರು ಬೇಕ ಗಾಳಿ ಬೇಕ ಹೌದಲ್ಲ ಹಂಗಾರ ಹೊಟ್ಟ್ಯಾಗಿನ ಜೀವನು ಜೀವಂತ ಇರಬೇಕಾದ್ರೆ ಅದಕ್ಕೂ ಅನ್ನ ಬೇಕ ಅನ್ನ ಇರ್ಲಿಕ್ಕೆ ಅನ್ನದ ರಸಾಯನ ಬೇಕಲ್ಲ ಅನ್ನ ಬೇಕ ಗಾಳಿ ಬೇಕ ನೀರು ಬೇಕ ಇದು ಇಲ್ಲ ಅಂದ್ರೆ ಜೀವಂತ ಇರಕ್ ಸಾಧ್ಯನೇ ಇಲ್ಲ ಹಂಗಾರ ತಾಯಿ ಹೊಟ್ಟಿಯೊಳಗೆ ಈ ಜೀವಾತ್ಮನಿಗೆ ಅನ್ನ ಯಾರು ಒದಗಿಸಿದರು ಅದು ಉಸಿರು ಹ್ಯಾಂಗ ತಗೋತೈತಿ ಉಸಿರು ತಗೊಳ್ಲಿಕ್ಕಂದ್ರೆ ಜೀವಂತ ಇರ್ತದೇನು ಅನ್ನ ನೀರ ಗಾಳಿ ಸಿಗಲಿಲ್ಲ ಅಂದ್ರೆ ಕೂಸು ಜೀವಂತ ಇರಂಗಿಲ್ಲ ಹಂಗಾರ ಆ ಕೂಸಿಗೆ ಏನು ಅವು ಉಣಿಸಿದ್ಲೋ ತೋ ನನ್ನ ರಾಜ ಅಂತ ಹೇಳ್ತಾರೆ ಅಂತಿರ್ತಾಳೆ ಹಂಗ ಹೊಟ್ಟ್ಯಾಗಿನ ಕೂಸಿಗೆ ಅವು ಉಣಿಸಿದ್ಲೋ ಏನು ಅಪ್ಪ ಉಣಿಸಿದೋ ಏನು ಆಯಿ ಉಣಿಸಿದ್ಲೋ ಏನು ಮುತ್ಯ ಉಣಿಸಿದೋ ಏನು ಕಾಕ ಉಣಿಸಿದೋ ಏನು ಕಾಕಿ ಉಣಿಸಿದ್ಲೋ ಏನು ಮಾಮ ಉಣಿಸಿದೋ ಏನು ಅತ್ತಿ ಉಣಿಸಿದ್ಲೋ ಏನು ಕೂಸ ಉಂಡುಂಡು ಹೋತೋ ನಮ್ಮ ಜೋಡಿ ಬಂದ್ಕ್ಯಾರಿ ನಾವು ಊಟಕ್ ಟೈಮ್ ಬಂದಾಗ ಬಂದ್ಕ್ಯಾರಿ ಮತ್ತ ನಾ ನಮ್ಮ ಮನೆಗೆ ಹೋಗ ನಾನು ಅವ್ರಿಗೆ ಬೇರ ಹಿಂಗ ನಾ ಅಂತೂ ಆ ಕೂಸಿಗೆ ಹೆಂಗ ಅನ್ನ ಮುಟ್ಟಿತು ಹೆಂಗ ನೀರು ಮುಟ್ಟಿತು ಅದು ಉಸಿರಾಡ್ಬೇಕಾದ್ರೆ ಹೆಂಗ ಉಸಿರಾಡ್ತದೆ ಇದರದ ವ್ಯವಸ್ಥೆ ಮಾಡಿದಂತ ಆ ದೊಡ್ಡ ಜಾದುಗಾರ ಎಷ್ಟು ದೊಡ್ಡವ ಎಷ್ಟು ದೊಡ್ಡವ ಎಷ್ಟು ವ್ಯವಸ್ಥೆ ಮಾಡಿರ್ತಾನಂತಂದ್ರೆ ತಾಯಿಗೆ ಗೊತ್ತಿರಂಗಿಲ್ಲ ಅನ್ನದಿಂದನೇ ಆ 25 ತತ್ವಗಳು ಒಂದಕ್ಕೊಂದು ಒಂದಕ್ಕೊಂದು ಕೂಡಿಕೆರೆ ಒಂದು ಪಿಂಡ ಆಗಿರ್ತತಿ ನಂತರಕ್ಕೆ ಜೀವ ಪ್ರವೇಶ ಅದರೊಳಗೆ ಆಗಿರ್ತತಿ ಆ ಅದಕ್ಕೆ ಅನ್ನ ಒದಗುವಂತ ಒಂದು ಈ ಹೊಂಕಳಕ ಒಂದು ಹೆಂಗ ವ್ಯವಸ್ಥೆ ಮಾಡಿರ್ತಾನೆ ದೇವರ ತಾಯಿ ಊಟ ಮಾಡಿ ಪಚನ ಆದಂತ ಅನ್ನದ ರಸನ ಅದು ಹಂಕಲದ ಮುಖಾಂತರ ಒಂದು ಒಂದು ಕಂಪ್ಲೀಟ್ ವ್ಯವಸ್ಥಾನ ಇರ್ತೈತೆ ಅದು ಹೆಂಗ ಮಾಡ್ಯಾವ ಯಾವ ನಾವು ನಾರು ಏನು ಮಾಡ್ಲಿ ಅದು ಹಂಕಳಕ್ಕೆ ಇರ್ತೈತಿ ಅದು ತಾಯಿಗೆ ಇರ್ತೈತಿ ಅದು ಅವು ಅವು ಯಾವಾಗ ಉಣ್ತಾಳೋ ಅದು ಹೆಂಗ ರಸ ಇದಾಕೈತಿ ಹಂಗ ಹೋಗಿ ಆ ಕೂಸಿಗೆ ಮುಟ್ತೈತೆ ಅದು ಅನ್ನ ಮುಟ್ಟಿತಪ್ಪ ಅನ್ನದ ಜೋಡಿ ನೀರನ್ನು ಮುಟ್ಟಿತು ಅನ್ನೋನು ಉಸಿರ ಉಸಿರು ಅದ್ರ ಜೋಡಿನ ಹೋಗ್ತೈತಿ ಅಂತ ಅಂದ್ರೆ ಅಂದ್ರೆ ಅದು ಹೋಗೋದು ಅದ್ರ ಜೋಡಿ ನಳ ಜೋಡಿ ಹೋಗಂಗಿಲ್ಲ ಅನ್ನ ಜೋಡಿನೂ ಉಸಿರು ಹೋಗಾಕೈತಂದ್ರೆ ದುಃಖ ಆಗ್ತದೆ ಹಂಗಾಗಂಗಿಲ್ಲ ಹಂಗಾರೆ ಆ ಕೂಸ ಉಸಿರಾಡುವ ವ್ಯವಸ್ಥೆ ಪರಮಾತ್ಮ ಹೆಂಗ್ ಮಾಡಿರ್ತಾನಂತಂದ್ರೆ ಎಷ್ಟು ಸೂಕ್ಷ್ಮ ನೋಡ್ರಿ ಈ ನೆತ್ತಿಯಿಂದ
ಎಷ್ಟು ಸೂಕ್ಷ್ಮ ಇರ್ತೈತಿ ನೆತ್ತಿ ಅಂತಂದ್ರೆ ಅದು 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 ಒಂದು ರೀತಿ ಸೂಕ್ಷ್ಮ ಚರ್ಮನ ಅದು ಎಲ್ಲೂ ಇರ್ತೈತಿ ಸೂಕ್ಷ್ಮ ಚರ್ಮನ ಇರ್ತೈತಿ ಅಷ್ಟು ಚರ್ಮದೊಳಗೆ ಆ ಕೂಸಿಗೆ ಬೇಕಾದಂತ ಎಷ್ಟು ಬೇಕಷ್ಟ ಜೀವಂತ ಇರಾಕ ಎಷ್ಟು ಉಸಿರು ಬೇಕಲ್ಲ ಆ ತಾಯಿ ಹೊತ್ತಾಗಿ ಇರುವ ಉಸಿರನ್ನ ತಾಯಿ ಉಸಿರಾಡುವ ಉಸಿರನ್ನ ಅದು ಆಟೋಮೆಟಿಕ್ ತಗೊಳುದು ಬಿಡುದು ತಗೊಳುದು ಬಿಡುದು ಮಾಡ್ತೈತಿ ಇದ್ ಹ್ಯಾಂಗ ನಿಮಗೆ ಗೊತ್ತ್ರಿ ಅಂದಿರಿ ನನಗೆ ನೀವು ಇದ್ ಹ್ಯಾಂಗ ನಿಮಗೆ ಗೊತ್ತ್ರಿ ಅಂತಂದ್ರ ನಮಗೂ ಗೊತ್ತೈತಿ ಹೆಂಗ್ ಗೊತ್ತೈತಿ ಅಂದ್ರ ಗರ್ಭೋಪನಿಷತ್ತಂತ ಕೂಸ ಹೆಂಗ್ ಹುಟ್ಟತೈತಿ ಅನ್ನೋದಕ್ಕೆ ಒಂದು ಉಪನಿಷತ್ತನ ಐತಿ ಅದನ್ನ ಯೋಗಿಗಳು ದಿವ್ಯ ಜ್ಞಾನದಿಂದ ಕೂಸ ಹೆಂಗ್ ಒಂದು ದಿವಸ ಕೆಟ್ಟ ಎರಡು ದಿವಸ ಕೆಟ್ಟ ಇದನ್ನೆಲ್ಲ ಬರೆದಿಟ್ಟ ನಮ್ಮ ಋಷಿಗಳು ಮುನಿಗಳು ಪೀರ ಪೈಗಂಬರರು ಶರಣರು ಅಂದ್ರೆ ಅಟ್ಟ ಹಾಗರಲ್ಲ ಈ ಡಾಕ್ಟರ್ಗಳು ಈ ವಿಜ್ಞಾನಿಗಳು ಏನು ವಿಚಾರ ಮಾಡ್ಯಾರ ಇದರಪ್ಪನಂತ ಹತ್ತಪಟ್ಟ ವಿಜ್ಞಾನ ವಿಚಾರ ಮಾಡಿ ನಮ್ಮ ಋಷಿ ಮುನಿಗಳು ಕೂಸ ಹೊಟ್ಟಾಗ ಹೆಂಗ ಉಸಿರಾಡತೈತಿ ಯಾವ ಮಾರ್ಗದಿಂದ ಉಸಿರಾಡತೈತಿ ಅನ್ನೋದು ಕೂಡ ಕಂಡು ಹಿಡಿದು ತಮ್ಮ ದಿವ್ಯ ದೃಷ್ಟಿಯಿಂದ ಬರೆದಿಟ್ಟಿದ ಅದಕ್ಕೆ ಈ ನೆತ್ತಿಯಿಂದ ಉಸಿರಾಡ್ತಿರ್ತೈತಿ ಅದಕ್ಕೆ ಏನು ಮಾಡ್ತಾರೆ ಗೊತ್ತೇನ್ರಿ ಈ ಹುಟ್ಟಿದ ಕೂಡಲೇ ನೆತ್ತಿನೋ ಅದು ಹಿಂಗ್ ಮಾಡ್ತಿರ್ತದಿಲ್ರಿ ಹಿಂಗ್ ಮಾಡ್ತಿರ್ತದೆ ಅದು ಅದು ಪಂಪಿಂಗ್ ಆಗಿರೋದು ಹಿಂಗ ಹಿಂಗ ಅದು ಒಂದು ಅರಿವಿ ಹೊಚ್ಚಿರ್ತಾರಲ್ಲ ಒಳಗೆ ಗಾಳಿ ತಂದ್ರೆ ಹಿಂಗ್ 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 ಮಾಡ್ತಿರ್ತಲ್ಲ ಅದು ಹಂಗ ನೆತ್ತಿ ಮಾಡ್ತಿರ್ತೈತೆ ಅದು ಇನ್ನು ಹೊರಗೆ ಬಂದ ಕೂಡಲೇ ಈ ನೆತ್ತಿಯಿಂದ ಉಸಿರಾಟ ಬಂದಾಕತಿ ಬಂದಾಕತಿ ಅದನ್ನ ಬಂದ ಆಗ್ತತಿ ಅಂತಂದ್ರೇನು ಅದು ಹುಟ್ಟಿದ ಕೂಡಲೇ ಅದು 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 ಕೂಸ ಅಳಬೇಕಾದ ಕೂಸ ಅಳಬೇಕ ಅಳಲಿಲ್ಲ ಅಂದ್ರೆ ಅವ್ರು ಅಳಸಾವ್ ಇರೋತಾರ ಮುಂದೆ ನೀವೈತೆ ಏನ್ ಮನಕ ಬರಂಗಿಲ್ಲ ಅದು ಹುಟ್ಟಿದ ಕೂಡಲೇ ಅಳಲಿಲ್ಲ ಅಂದ್ರೆ ಅದನ್ನ ಹೀಗ ಗಜಾಮ್ ಹಿಡಿತಾರು ಫಡಲ್ನ ಒಂದು ಕೊಡ್ತಾರ ಫಡಲ್ನ ಕೊಡ್ತ ಮಾಡಕತ್ತೆ ಅತ್ಯಂತ ಇದು ಬಂದು ಇದು ಚಾಲು ಹೊಟ್ಟಾಗಿನ ಉಸಿರಾಟ ಬಂದಾಕತಿ ನೆಟ್ ಬರಿ ಹಿಂಗ 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 ಮಾಡಕತ್ತೆ ತಂದಿಟ್ಟ ಅತ್ಯಂತ ಅವನ ಎಣ್ಣೆ ಉಣಸಿ ಹಂಗ ಹಿಂಗ ಮಾಡ್ತಾರೆ ಬಿಡಿ ಆಮದ್ ಬೇರೆ ಅದು ಬಂದಾಕತಿ ಇಲ್ಲಿ ಇಲ್ಲಿ ಅವಾಗಳು ಇರ್ತಾರ ಹೊರತ ಹೊಡಿತಾರ ಅವರು ಅದು ಮಾಡಕತ್ತಿಲ್ಲ ಇಲ್ಲಿ ಶುರು ಆಕತಿ ಇಲ್ಲಿ ಬಂದು ಇಲ್ಲಿ ಚಾಲು ಬ್ರಹ್ಮಾಂಡದೊಳಗಿನ ಹೊರಗಿನ ಗಾಳಿ ತಗೋಬೇಕಾದ್ರೆ ಮೂಗಿನಿಂದ ಅಲ್ಲಿ ತನಕ ಮೂಗಿನಿಂದ ತಗೊಳಕ ಇಲ್ಲ ಅದು ಕೂಸ ನೆತ್ತಿಯಿಂದ ಹೊರಗೆ ಬಂದ ಕೂಡಲೇ ಹೊರಗೆ ಅದು ಮೂಗಿನಿಂದ ಶುರು ಮಾಡ್ತತಿ ಯಾವಾಗ ಅವರು ಆ ಕೂಸ ಆಗತ್ತತಿ ಇವ್ರು ನಗಾಕತ್ತಾರತ್ತೆ ಇದಂತ ಮಜಾ ನೋಡ್ರಿ ಕೂಸ ಆಗೈತು ಇವ್ರು ನಗಾಕತ್ತಾರ ಏನ್ ಬಿಡಿ ಹೆಣ್ ಬಿಡಿ ಏನ್ ಬಿಡಿ ದಂಡ್ ಬಿಡಿ ಆ ಹಚ್ಚಬೇಡಿ ಹಂಚಬೇಡಿ ಇವನ್ನ ಮಾಡಿದವಲ್ಲ ಏನಲ್ಲ ನನ್ನ ಮಗ ನೀವು ತಯಾರು ಮಾಡಿ ನಾ ಬಂದ್ ಮಗ ಅದು ಹೊಟ್ಟಾಗ ಅನ್ನ ಹಾಕಿದವ್ರು ಯಾರು ಗಾಳಿ ಹಾಕಿದವ್ರು ಯಾರು ಅದೇನು ಮಾಡಿದವ್ರು ಯಾರು 25 ತತ್ವಗಳು ಕೂಡಿದು ಹ್ಯಾಂಗ ಏನಿಲ್ಲ ನನ್ನ ಮಗ ನನ್ನ ಮಗ ನನ್ನ ಮಗ ಒಗಿಲಾಗ ಇತ್ತ ಅತ್ಯಂತ ಇವು ಪೇಡೆ ಹಂಚಾಕತ್ತಾನ ಇವು ಪೇಡೆ ಹಂಚಾಕತ್ತಾನೋ ಅತ್ಯಂತ ಅದಕ್ಕೆ ಈ ಕೂಸ ಅಳಾಕೈತಂದ್ರ ಇವರು ನಗಾಕತ್ತಾರ ಅಕಸ್ಮಾತ್ ಒಂದೊಂದು ಕೂಸ ಅಳಲಿಲ್ಲ ಅಂದ್ರೆ ಇವ್ರು ಅಳಾಕತ್ತಾರ ಎಷ್ಟು ಮಜಾ ನೋಡ್ರಿ ಇದು ಬಾಳೆ ಆಗ ಅತ್ತರ ಇವ್ರು ನಗಾವ್ರ ಅಂದ್ರೆ ಉಸಿರು ಚಾಲು ಮಾಡೋ ಸಲ ಸುಮ್ಮನೆ ನಿಮ್ಮ ನಗಲಿ ಅಂತ ಹೇಳಿದ್ರು ಉಸಿರು ಚಾಲು ಮಾಡಿ ಮತ್ತೆ ಬಡಿಯಬೇಕ ಮತ್ತೆ ನೀವೆಲ್ಲ ಹಂಗ ಬಿಟ್ರೆ ಅಳತತ್ತ ಹೇಳಿದಾರೆ ಬಡದ್ರೆ ಅಳತತ್ತ ಅಳಬೇಕಾದ್ರೆ ಅಂದ್ರೆ ಉಸಿರು ಚಾಲು ಇಲ್ಲಿ ಆಕತಿ ಇಲ್ಲಿ ಬಂದಾಕತಿ ಅದಕ್ಕೆ ಕೂಸ ಅಳಾಕೈತಂದ್ರೆ ಇವರು ನಗಾಕತ್ತಾರು ಅದು ಒಟ್ಟೆ ಅಳಲಿಲ್ಲ ಅಂದ್ರೆ ಇವರು ಅಳಾಕತ್ತಾರು ಹಂಗ ಅಳೋದು ಬೇಡ ಅಂತೇಳಿ ಆ ಕಾಡಪ್ಪಜ್ಜನಂತ ಬೇಡ್ಕೋಣ ಅಂತ ನನಗೇನ್ ಹೇಳ್ಬೇಕಾಗಿತ್ತಂದ್ರೆ ಎಷ್ಟು ವಿಚಿತ್ರ ಇದು ಇದು ಇಂದ್ರಜಾಲ ಹೌದು ಅಲ್ಲೋ ಏನ ನಾಮ ಮಾಡಿದ್ವೋ ಏನ ಹಡದ ತಾಯಿ ತಂದೆ ಮಾಡ್ಯಾರ ಏನು ಮಾಡ್ಯಾರ ಹೆಂಗೆ ಇದು 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 ದೇಹದ ರಚನೆ ಆಗುತ್ತೆ ಹುಟ್ಟಿ ಬಂತ ಹುಟ್ಟಿ ಬರೋ ತರ ಇಲ್ಲ ನೋಡ್ರಿ ನೀವು ದೇವ್ರು ಎಷ್ಟು ಎಷ್ಟು ವಿಚಿತ್ರ ಇದು ಇನ್ನೂ ಕೂಸು ಹುಟ್ಟದು ಇನ್ನೂ ಎರಡು ಮೂರು ತಿಂಗಳು ಇರ್ತೇ
बंद बड़ी ಇದು ಕುಡಿಯುವಂತ ಹಾಲಿನ ತಯಾರಿ ದೇವರು ಅಭಾವ ಮಾಡಿಟ್ಟಿರ್ತಾನೆ. ಕೂಸಿಗೆ ಇನ್ನು ಎರಡು ತಿಂಗಳಿಗೆ ಬೇಕಾಗಿರ್ತೈತಿ, ಎರಡು ಮೂರು ತಿಂಗಳಿಗೆ ಅದು ಕುಡಿಯುವುದಿರ್ತೈತಿ. ಆದ್ರೆ ಹುಟ್ಟುಕಿಟ್ಟ ಮೊದಲ ಹಾಲಿನ ವ್ಯವಸ್ಥೆ ಪರಮಾತ್ಮ ಮಾಡಿರ್ತಾನೆ. ಇದನ್ನ ನೋಡಿಕಾರಿ ನಾವು ತಿಳ್ಕೋಬೇಕು. ದೇವ್ರು ನಮ್ಮನ್ನೇನು ಉಪವಾಸ ಇಡಂಗಿಲ್ಲ. ಹುಟ್ಟುಕಿತ್ತ ಮೊದಲ ಎರಡು ತಿಂಗಳು ನಾವು ಉಣಬೇಕಾದ ಕುಡಿಬೇಕಾದ ಹಾಲು ತಯಾರು ಮಾಡ್ಯಾವಂದ್ರೆ ಇನ್ನು ಸಾಯುತನಕ ಅವನು ತಯಾರು ಮಾಡಂಗಿಲ್ಲ. ಹಿಂಗ ನಂಬಿಕೆ ಬೇಕಲ್ಲ ನಿಮ್ಗೆ, ನಂಬಿಕೆ ಇಲ್ಲ ಬರೀ ತಂಬಿಕೆ ತಮ್ಮ ಹೇಳ ಮಟ್ಟ. ನೀವು ಏನಿಲ್ಲ ಇಲ್ಲ ನಂಬಿಕೆನೇ ಇಲ್ಲ. ಅದಕ್ಕೆ ನಾಯನಂತೂನು ಅಂತ ಕೇಳಿದ್ರೆ ಎಷ್ಟು ವಿಚಿತ್ರ ಇದು, ಎಷ್ಟು ವಿಚಿತ್ರ, ಎಷ್ಟು ವಿಚಿತ್ರ. ಹಾಲು ಮೊದಲ ತಯಾರು ಮಾಡ್ತಾನೆ, ಹಾಲು ತಯಾರು ಮಾಡ್ತಾನೆ. ಮತ್ತೆ ನಿಮ್ಗೆ ಯಾಕೆ ವಿಚಿತ್ರ ನಿಮ್ಗೆ ಹೇಳ್ತಾನೆ, ಹಾಲು ತಯಾರಾದ ಹಾಂಗೆ ಕೂಸ ಅದು ಹಾಲು ಕುಡಿಕೊತ್ತ ಹಿಂಗ್ ಬೆಳಿತೈತಿ ಬೆಳಿದಿರ್ತೀರಿ. ಬೇಕಾದ್ರೆ ನೀವು ಆ ಕೂಸಿನ ಬಾಯಾಗ ಒಂದಿಟ ನೀವು ಕೈಯಾಡಿಸಿ ನೋಡ್ರಿ, ಅವೇನು ವಸಡಿ ಅದಲ್ಲ ವಸಡಿ, ಅದ್ರಾಗ ಏನಾರ ಹಲ್ಲದು ಅದಾವೇನು ಅಂತ ಹೇಳ್ತಾರೆ. ಅದ್ರಾಗ ಅದಾವೇನು ಕೂಸಿನ ಬಾಯಾಗ ಇರಂಗಿಲ್ಲ, ಮತ್ತೆ ಬರ್ತಾವೆ ಅಲ್ಲಿಂದ. ಇದು ಜಾದು ಅಲ್ಲೇನಿದು, ಹಲ್ಲು ಬರ್ತಾವು, ಹಲ್ಲು ಬರ್ತಾವು ನೋಡಿ. ಹಲ್ಲು ಯಾಕೆ ಬರ್ತಾವು ಅಂತ ಕೇಳಿದ್ರೆ ಇವು ದೊಡ್ಡವ ಆದ ಬಳಿಕ ಮನಗಂಡ ತಿನ್ನವದಾನು, ಅದಕ್ಕೆ ತಯಾರಿ ಇರಲಿ ಅಂತ ದೇವರು ಹಲ್ಲು ಕೊಡ್ತಾನೆ. ಎಷ್ಟು ಎಷ್ಟು ವಿಚಿತ್ರ ಹಲ್ಲು ಕೊಡ್ತಾನೆ ಪರಮಾತ್ಮ, ಎಷ್ಟು ವಿಚಿತ್ರ, ಎಷ್ಟು ವಿಚಿತ್ರ. ಮತ್ತೆ ಈ ಕೂದಲ ಹಂಗ ಬೆಳೆದೇ ಬೆಳಿತಾವು, ಹಂಗ ಬೆಳೆದೇ ಬೆಳಿತಾವು, ಹಂಗ ಬೆಳೆದೇ ಬೆಳಿತಾವು. ಅಕಸ್ಮಾತ್ ಈ ನಮ್ಮ ದೇಹದೊಳಗ ಹಲ್ಲು ಬೆಳಿತಾವ, ಕೂದಲು ಬೆಳಿತಾವ, ಮತ್ತು ಕೂದಲು ಸಾಯಿ ತನಕ ಹಂಗ ಬೆಳೆದ ಬೆಳಿತಾವು. ಕೂದಲು ಬೆಳೆದಾಗ ಬಾಯದನ್ನು ಹಲ್ಲು ಬೆಳೆದ್ರೆ ಗತಿ ಏನಾಕ್ಕೆ ಅಲ್ಲ, ದೇವರ ಹಂಗ ಇಟ್ಟಿದ್ದ ಅಂದ್ರ. ಮತ್ತೆ ಇದು ಇದು ಹೊಂದ ದೇಹದಾಗ ಇವು ಕೂದಲು ಬೆಳೆದು ಅಲ್ಲೇ ಹಲ್ಲು ಬೆಳೆದು ಇಲ್ಲೇ ಅಂದ್ಕೊಡ್ಲೆ ಕೂದಲು ಬೆಳಿತಾವು ಅಂತಂದ್ರೆ ಕೂದಲು ಜೋಡಿ ಹಲ್ಲನ್ನು ಹಾಂಗ ನಾವ್ಯಾಕ ಇಟ್ಟ ಇರು ಅಂತ ಹೇಳಿಕಾರಿ. ಇವರು ಹಿಂಗ ಬಂದ್ರಂದ್ರೆ ಗತಿ ಏನಾಕಿತ್ತು, ಹೊರಗ ಹಲ್ಲು ಹಾಯ್ತಿದ್ದಿಲ್ರಿ, ಹೊರಗ ಹಲ್ಲು ಆದ್ಕೂಡಿ ಅದ್ರದ್ದು ಒಂದು ವ್ಯವಸ್ಥೆ ಮಾಡೋದಾಕಿತ್ತು. ಏನಾಕಿತ್ತು ಅಂದ್ರೆ ಈಗ ಈಗ ಕಟಿಂಗ್ ಸಲೂನ್ ಅದಲ್ಲ ಈಗ ಹಲ್ಲ, ಇದ್ರದ್ದು ಒಂದು ಮಾತಿನ ಪ್ರಕಾರ ಕಟ್ ಮಾಡುವ ಒಂದು ಅಂಗಡಿ ತಯಾರಾಕಿದ್ದು ಏನು ಮಾಡುದು ಪರಮಾತ್ಮ ಅದನ್ನು ಮಾಡಿಲ್ಲ. ಅಂದ್ರೆ ಒಂದೇ ದೇಹದೊಳಗೆ ಇವು ಬೆಳಿತಾವು, ಹಲ್ಲ ಎಟ್ಟು ಬೆಳಿಬೇಕು ಅಟ್ಟ ಬೆಳೆದ ಮತ್ತು ಬೀಳ್ತಾವು ಮತ್ತು ಬರ್ತಾವು, ತಯಾರಿಸಿರು ಏನು ಇರಂಗ ಇಲ್ಲ. ಎಷ್ಟು ವಿಚಿತ್ರ ಇದು, ಇದು ಇಂದ್ರಜಾಲ ಅಲ್ಲೇನೆ ಇದೊಂದು. ಆ ಬಳಿಕ ನಿಮಗೆ ಹೇಳ್ತೇನೆ ಎಷ್ಟು ಮಜಾ ನಿಜಗೊಂಡು ಹೇಳ್ತಾರು, ಎಷ್ಟು ಮಜಾ ಹೇಳ್ತಾರು. ಈಗ ಹುಟ್ಟಿದಾಗಿನಿಂದ ನಾವು ಸಾಯುವ ತನಕ ಮಾತಾಡ್ತೀವಿ, ಮಾತಾಡ್ತೀವಲ್ಲ. ನುಡಿಗಳು ಜನಿಪವೆಲ್ಲಿಂದ ಅತಾರ ನಿಜಗೊಂಡ್ರು. ಇದನ್ನು ವಿಚಾರ ಮಾಡಿ ಏನು, ನೀನು ಮನುಷ್ಯನೇ, ನಿನ್ನ ಬಾಯಿಂದ ಶಬ್ದಗಳು ಹುಟ್ಟುತ್ತಾವಲ್ಲ, ಈ ಶಬ್ದಗಳು ಹುಟ್ಟುತ್ತಾವಲ್ಲ, ಇವು ಹೆಂಗ ಹುಟ್ಟುತ್ತಾವು, ಒಳಗೆತ್ತರ ಸ್ಟಾಕ್ ಅದಾವು, ಇದನ್ನು ವಿಚಾರ ಮಾಡಿ. ಈಗ ಕೆಸೆಟ್ದೊಳಗೆ ಒಂದು ಹತ್ತು ಪದ ತುಂಬಿದ್ದೀವಿ ಅಂತಂದ್ರೆ ಅದು ಹಾಡ್ತತಿ, ಹತ್ತು ಪದ ಮುಗಿದು ಅಂದ್ರೆ ಬಂದ್ ಆಗ್ತತಿ. ಇದೆಂದು ಬಂದ್ ಆಗೈತಿ, ಜಗಳಾಡುವಾಗನು ತಯಾರತಿ, ಪ್ರೀತಿಲೆ ಮಾತಾಡುವಾಗನು ತಯಾರತಿ, ಯಾವಲೇ ಅನ್ನುವಾಗನು ತಯಾರತಿ, ಯಾತ್ರಿ ಅನ್ನುವಾಗು ತಯಾರತಿ. ಒತ್ತೂ ಮಾತು ಬರ್ತಾವಲ್ಲ ಎಲ್ಲಿಂದ ಬರ್ತಾವು, ನುಡಿಗಳು ಜನಿಪವೆಲ್ಲಿಂದ ಅತಾರ. ಇದು ವಿಚಿತ್ರ ಇಲ್ಲ, ಎಂತ ಕೆಸೆಟಾರ ಇರಬೇಕು ಒಳಗೆ. ಅವು ಹೊರಗಿನ ಕೆಸೆಟ್ ತುಂಬಿದ್ದು ಒಟ್ಟ ಬರ್ತಾವು, ಇವು ತುಂಬಿದ್ದು ತುಂಬಲಾರದ್ದು ಏನೆಲ್ಲ ಹಂಗ ಬಂದ ಬರ್ತದೆ ಧಳ ಧಳ ಧಳ. ಏನ್ ಮಾತಾಡ್ತೀವೋ ಮರ, ಬಾಯಿ ಹೊರದು ಹೊರದಿರ್ತದಲ್ಲ, ಹೊರದು ಹೋಗುವಂತಾಗ ನಾವು ಮಾತಾಡೋ ತಾವು ಮಾತಾಡ್ತಿರ್ತಾನ. ಅಂದ್ರೆ ಈ ನುಡಿಗಳು ಜನಿಪವೆಲ್ಲಿಲ್ಲ, ಸುಮ್ಮನೆ ನೀವು ವಿಚಾರ ಮಾಡಿ. ಮುಂದೆ ಹೇಳ್ತಾರೆ ಇನ್ನೊಂದು, ಹಸುಗಳು ಏನ ನೆಮ್ಮಿಹವು ಅಂತ ನಿಜಗೊಂಡು ಹೇಳುವ ಮಾತು. ಹಸುಗಳು ಅಂತಂದ್ರೆ ಪ್ರಾಣ, ಪಂಚ ಪ್ರಾಣಗಳು ಅಂತದ, ಪಂಚಪ್ರಾಣ.
ಈ ಪಂಚ ಪ್ರಾಣಗಳು ಕೆಲಸ ಮಾಡ್ತಾವು. ಇವು ಕೆಲಸ ಮಾಡ್ತಾವು ಅಂತಂದ್ರೆ ಇವಕ್ಕ ಕೆಲಸ ಹಚ್ಚಿದವರು ಯಾರು, ಎಷ್ಟು ಕರೆಕ್ಟ್ ಕೆಲಸ ಮಾಡ್ತಾವು ಅದರ ಬಗ್ಗೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರು. ಪಂಚ ಪ್ರಾಣಗಳು ಅಂತದಾವು, ಅದರಾಗ ಒಂದು ಪ್ರಾಣವಾಯು, ಒಂದು ಅಪಾನವಾಯು, ಮೂರನೇದು ಸಮಾನವಾಯು, ಆ ಬಳಿಕ ನಾಲ್ಕನೇದು ಉದಾನವಾಯು, ವ್ಯಾನವಾಯು ಅಂತ. ಇವು ಪಂಚ ಪ್ರಾಣಗಳು. ಪ್ರಾಣ ಅಂದ್ರೆ ಗಾಳಿ, ಮತ್ತೇನಿಲ್ಲ. ಇವು ನಮ್ಮಲ್ಲಿ ಎಷ್ಟದಾವು ಗಾಳಿ? ಐದು ಅದಾವು. ಒಬ್ಬೊಬ್ಬರಿಗೆ ಒಂದ ಗಾಳಿ ಬಂದ್ರೆ ಬೇಕಾದಷ್ಟು ಮಾತಾಡ್ತಿರ್ತಾರ, ಗಾಳಿ ಬಿಡಿತು ಗಾಳಿ ಬಿಡಿತಿರ್ತಿರಲ್ಲ. ಅವೇನು ಗಾಳಿ? ಇವು ದೊಡ್ಡ ಗಾಳಿ, ನಮಗೂ ನಿಮಗೂ ಗಾಳಿ ಐತಿಲ್ಲ, ಮತ್ತೆ ನಿಮ್ಮ ಮೇ ಗಾಳಿ ಐತಿಲ್ಲ. ಇಲ್ಲೋಡ್ರಿ ನೀವು ಸುಮ್ ಮಜಾ ಆಗ್ತಾನೆ. ಮೇಯಾಗ ಗಾಳಿ ಐತತ್ತ ನಾವು ನೀವು ಅದೀವು. ಗಾಳಿ ಅಂದ್ರೆ ಅದು ಜವು ಆದಲ್ಲ, ಮತ್ತ ಈ ಗಾಳಿ ಮೇಯಾಗ ಗಾಳಿನ ಇದ್ದಿದ್ದಿಲ್ಲ ಅಂತಂದ್ರ ಇವನ ಒಯ್ಬೇಕಾಕತಿ. ಪಂಚ ಪ್ರಾಣಗಳು ಸುಮ್ಮಂದಿಟ್ಟು ಮಜಾ ನಿಮಗೆ ನಗಿಸ್ಕೊತ ಹೇಳಬೇಕಂತ. ಪಂಚ ಪ್ರಾಣಗಳು ಅದರಾಗ ಒಂದು ಪ್ರಾಣವಾಯು ಅಂತ ಐತಿ ಮುಖ್ಯ. ಇದು ಪ್ರಾಣವಾಯು. ಇದು ನಮ್ಮ ಋಷಿಗಳು ಎಷ್ಟು ದಿವ್ಯ ಜ್ಞಾನಿ ಅನ್ನೋದು ನಿಮಗೆ ಹೇಳ್ತಾನೆ. ಅದು ಎಲ್ಲಿ ಇರ್ತೈತಿ, ಏನ್ ಕೆಲಸ ಮಾಡ್ತೈತಿ ಅದನ್ನ ಹೇಳ್ಯಾರ ನಮಗೆ. ಪ್ರಾಣವಾಯು ಎಲ್ಲಿರ್ತೈತಿ? ಹೃದಯ, ಹೃದಯ ಸ್ಥಾನದೊಳಗಿರ್ತೈತಿ. ಹಾರ್ಟ್ ಅಂತಾರಲ್ಲ, ಹೃದಯ ಸ್ಥಾನದೊಳಗಿರ್ತೈತಿ. ಇದು ಕೆಲಸ ಏನ್ ಮಾಡ್ತೈತಿ ಅಂತ ಕೇಳಿದ್ರೆ, ಒಂದ ದಿವಸಕ್ಕೆ 21,600 ಸಲ ಇದು ಪ್ರಾಣವನ್ನ ತಗೊಳ್ಳುದು ಬಿಡುದು, ತಗೊಳ್ಳುದು ಬಿಡುದು, ಗಾಳಿಯನ್ನು ತಗೊಳ್ಳುದು ಬಿಡುದು, ಈ ಕೆಲಸ ಮಾಡ್ತತಿ. ಇದಕ್ಕೆ ಪ್ರಾಣವಾಯು ಅಂತ ಕರೀತಾರೆ. ಹೃದಯ ಸ್ಥಾನದೊಳಗೆ ಇರ್ತತಿ. ನಾವು ಮಲಗಿದ್ರು ಕೆಲಸ ಮಾಡ್ತತಿಲ್ಲ. ಅಕಸ್ಮಾತ್ ಮಲಗಿದಾಗ ಹೋತಂದ್ರೆ ಏನ್ ಮಾಡುದು? ಹೋದ್ರೆ ಹೋತು. ಹೋದ್ರೆ ಹೋತು ಏನ್ ಮಾಡುದು? ಶಿವಾಯನ ಮಾಡೋದು ಚಂದಂಗ ಮಾತಾಡಿದ ಇಂದು ಆದ ಆತರ ಇಷ್ಟ ಅಂದ್ರೆ 21,600 ಸಲ ಇದು ಜಗ್ಗುದು ಬಿಡುದು ಜಗ್ಗುದು ಬಿಡುದು ಮಾಡ್ತತಿ ಪ್ರಾಣವಾಯು. ಇದಕ್ಕ ಹುಕುಂಬ ಕೊಟ್ಟವ್ರು ಯಾರು? ಇದು ಎಷ್ಟಪ್ಪ ಅಂದ್ರ, ನಮಗ 50 ವರ್ಷ ಇದ್ರು 50 ವರ್ಷ ತನಕ ಇದು ಕೆಲಸ ಮಾಡ್ತತಿ, 100 ವರ್ಷ ಇದ್ರ ಆಯುಷ್ಯ 100 ವರ್ಷ ತನಕ ಕೆಲಸ ಮಾಡ್ತತಿ. ಇದು ಆಯುಷ್ಯ ಇರುವ ತನಕ ಕೆಲಸ ಮಾಡ್ತತಿ ಅಂತಂದ್ರೆ, ಗಾಳಿ ಸ್ವಭಾವ ಏನ್ರಿ? ಹೊರಗೆ ಹಾದದ್ದು ಒಳಗೆ ಬರಂಗಿಲ್ಲ. ಈಗ ಟೂಬ ಟೈರ್ ಅವು ಇವು ಅದಾವಲ್ಲ, ಅವು ಪಂಕ್ಚರ್ ಆತು ಹತ್ತಿರ್ತಿರ್ಲ ನೀವು, ಅದ್ರ ಗಾಳಿ ತುಂಬಿರ್ತಾರ, ಅದು ಏನಾರ ಒಂದು ಮುಳು ಅದು ನಡೀತು ಮಳಿ ನಡೀತು ಅಂತಂದ್ರೆ ಗಾಳಿ ಹೊರಗೆ ಹೋಗ್ಬಿಡ್ತತಿ. ಹೊರಗೆ ಹಾದದ್ದು ಒಳಗೆ ಬರಬೇಕಪ್ಪ. ಅವು ಟೂಬ್ ಟೈರ್ ಅವು ಪಂಕ್ಚರ್ ಆದವು ಅಂತಂದ್ರೆ ಹೊರಗೆ ಹೋದ ಗಾಳಿ ಸುಮ್ಮ ಸರಳ ಒಳಗೆ ಬರ್ತಂದ್ರೆ ಇವು ಗಾಡಿದು ಹೋಯ್ತಾನೆ. ಬರೋವರಿ ಬರಬೇಕು, ಬರಬಾರ್ದು ಅದು ಬರಂಗಿಲ್ಲ. ವಾದ ಗಾಳಿ ಬರಂಗಿಲ್ಲ, ಅದು ಜಡವಾದದ್ದೈತಿ. ಹಂಗಾರೆ ವಾದ ಗಾಳಿ ಬರಂಗಿಲ್ಲ ತೀರಿ. ಮತ್ತೆ ಇಲ್ಲೇ 10 ವರ್ಷೋ 50 ವರ್ಷೋ 100 ವರ್ಷ ತನಕ ಹೊರಗೆ ಹೋಗ್ತತಿ, ಮತ್ತೆ ಒಳಗೆ ಬರ್ತತಿ. ಇದು ವಿಚಿತ್ರ ಅಲ್ಲೇನಿದು? ಟೂಬ್ ತಯಾರದ ನಿಮ ಹತ್ತು ಅಡ್ಡಾಡು ಹತ್ಕೊಂಡು ಅಡ್ಡಾಡು ಗಾಡಿದು ಗಾಳಿ ಹೊರಗೆ ಹೋತಂದ್ರೆ ಒಳಗೆ ಬರಂಗಿಲ್ಲ, ಮತ್ತ ಅದಕ್ಕೆ ನೀವು ವ್ಯವಸ್ಥೆ ಮಾಡ್ತೀರಿ. ಇದು ಹೋಗುದು ಬರುದು ಮಾಡ್ತೈತಿ ಅಂದ್ರೆ ಇದು ಆಟೋಮೆಟಿಕ್ ಇಷ್ಟು ವರ್ಷ ತನಕ ಆಯುಷ್ ಇರು ತನಕ ಕೆಲಸ ಮಾಡ್ತೈತಿ ಅಂತಂದ್ರೆ, ಇದಕ್ಕೆ ಯಾರ ಒಬ್ರು ನೀ ಇಷ್ಟು ವರ್ಷ ತನಕ ಕೆಲಸ ಮಾಡ್ಯಾರ ಮಾಡಂತ ಅಪ್ಪಣಿ ಕೊಟ್ಟಾರಂತ ಮಾಡ್ತೈತೋ, ಏನು ಸಹಜ ತಾನ ಮಾಡ್ತೈತೋ? ಇದು ಅಪ್ಪಣೆ ಕೊಟ್ಟಾರೆ ಪರಮಾತ್ಮ. ಇವಾಗ 50 ವರ್ಷದ ಆಯುಷ್ಯ ನೀ ಹೃದಯದೊಳಗೆ ಹೋಗುದು ಬರುದು ಮಾಡಬೇಕು, ಈ ದೇಹ ಜೀವಂತ ಇರಬೇಕು ಅಂತ ಹೇಳಿ ಪರಮಾತ್ಮ ಅದಕ್ಕೆ ಅಪ್ಪಣೆ ಕೊಟ್ಟಾನು. ಅಂದ ಬಳಿಕ ಅದು ಹೋಗುದು ಬರುದು ಮಾಡ್ತತಿ ಅಂತಂದ್ರೆ, ಇದು ಪರಮಾತ್ಮನ ಎಷ್ಟು ವಿಚಿತ್ರ ಜಾದು ಅಲ್ಲೇನಿದು? ಜಾದು ಅಲ್ಲೇನು? ನೀವು ನಂಬಬೇಕು, ನೀವು ನಂಬಬೇಕು. ನೀವು ಹೃದಯದೊಳಗೆ ಪರಮಾತ್ಮ ಇರ್ತಾನು, ಅದಕ್ಕೆ ಅಪ್ಪಣೆ ಮಾಡ್ಯಾನು, ಹೋಗುದು ಬರುದು ಮಾಡ್ತೈತಿ. ಒಂದು ಘಟನಾ ನಿಮಗೆ ಹೇಳ್ತೀನಿ. ಉತ್ತರ ಹಿಂದೂಸ್ತಾನಕ್ಕೆ ಆದ ಘಟನಾ ಇದು.
ಉತ್ತರ ಹಿಂದೂಸ್ತಾನದೊಳಗೆ ಒಬ್ಬ ಬಹಳ ದೊಡ್ಡ ಹೃದಯ ರೋಗ ತಜ್ಞ ಹಾರ್ಟ್ ಆಪರೇಷನ್ ಮಾಡಾಮ ಹೃದಯ ರೋಗ ತಜ್ಞ ಡಾಕ್ಟರ್ ಪ್ರಸಿದ್ಧ ಡಾಕ್ಟರ್ ಆಮ ಎಲ್ಲೇ ಎಲ್ಲರೂ ಕೇಸ್ ಬಿಟ್ಟಿರ್ತಾರೋ ಅವನಂತೆಗೆ ಬರ್ತಿದ್ದು ಅದರಾದ ಒಂದು 8 ವರ್ಷದ ಹೆಣ್ಣು ಮಗುವಿಗೆ ಏನಾಗಿತ್ತು ಅಂತ ಕೇಳಿದ್ರೆ ಈ ಹಾರ್ಟಿಗೆ ಛಿದ್ರಗಳು ಬಿದ್ದಿದ್ದು ಹಾರ್ಟ್ ತಜ್ಞರು ಹೃದಯ ತಜ್ಞರು ಆ ಮಗುವಿನ ಪರೀಕ್ಷೆ ಮಾಡಿದರೆ ಇದು ನಮಗೆ ನಿಗುದಿಲ್ಲ ಅಲ್ಲಿ ದೊಡ್ಡ ಡಾಕ್ಟರ್ ಅದರು ಅವರ ಹೆಸರು ನೆನಪಾಗವಲ್ತು ನಿಮಗೆ ಹೇಳ್ತಾನ ಆಮೇಲೆ ಅವರ ಹತ್ತಕ್ಕೆ ಹೋಗ್ರಿ ಅಂತ ಬರೆದು ಕೊಡ್ತಿದ್ರು ಅಲ್ಲಿ ತಂದು ತೋರಿಸಲಾಗಿ ಬಹಳ ದೊಡ್ಡ ಡಾಕ್ಟರ್ ಅಂದ್ರೆ ಏನ್ರಿ ಅವ ಆಪರೇಷನ್ ಮಾಡಿದ ಅಂತಂದ್ರೆ ಫೇಲ್ ಆಗಂಗ ಇಲ್ಲ ಅಷ್ಟ ಗ್ಯಾರಂಟಿ ಅಷ್ಟ ತಜ್ಞ ಅಷ್ಟ ಶಾಣೆ ಅವ ಅವನ ಹತ್ತಕ್ಕೆ ತಂದು ಮಗುವಿನ ಮಲಗಿಸಿದಾಗ ಅವ ಚೌಕಾಶಿ ಮಾಡಿದ ಚೌಕಾಶಿ ಮಾಡಿದ ಬಳಿಕ ಆ ಮಗುವಿನ ತಾಯಿ ತಂದೆಗೆ ಹೇಳ್ತಾನ ಡಾಕ್ಟರ್ ಇದು ಭಯಂಕರವಾಗಿರುವಂತ ಆಪರೇಷನ್ ಆಗಿದೆ ನಾವು ಆಪರೇಷನ್ ಮಾಡಿದ್ರೆ 100ಕ್ಕೆ 15% ಉಳಿತಾಳು ಎಷ್ಟು ಒಂದು 100ಕ್ಕೆ ಬರೇ 15% ಉಳಿತಾಳು ಅಂತ ನಾ ಹೇಳ್ತೀನಿ 85% ಈಕಿ ಉಳಿಯಂಗಿಲ್ಲ ಅಂದ್ರೆ ಉಳಿಯಂಗಿಲ್ಲ ಅನ್ನೋದು ನಿಕ್ಕಿ ಆತ್ರ ಹೆಚ್ಚಿಗೆ ಅಕಸ್ಮಾತ್ ಏನೋ ಉಳಿದ್ರೆ ಏನೋ ಅಪ್ಪು ತಪ್ಪಿ 15% ನಾ ಗ್ಯಾರಂಟಿ ಹೇಳಂಗಿಲ್ಲ 15% ಉಳಿಯುವ ಖಾತ್ರಿ ಐತಿ ಇಲ್ಲಾರ ಆಕಿ ಉಳಿಯಂಗಿಲ್ಲ ಮತ್ತ ಆಪರೇಷನ್ ನೀವು ಮಾಡಿಸಲಿಲ್ಲ ಅಂದ್ರೂ 3 ತಿಂಗಳಕ್ಕಿಂತ ಹೆಚ್ಚಿಗೆ ಈಕಿ ಬದುಕಂಗಿಲ್ಲ ಎಷ್ಟು ಮಜಾ ನೋಡ್ರಿ ಆಪರೇಷನ್ ಮಾಡಲಿಲ್ಲ ಅಂದ್ರೂ ಆ ಹುಡುಗಿ ಸಾಯುದನ 3 ತಿಂಗಳಿಗೆ ಆಪರೇಷನ್ ಮಾಡಿದ್ರೆ ಉಳಿಯೋ ಗ್ಯಾರಂಟಿ ಇಲ್ಲ ಏನೋ ಉಳಿದ್ರೆ 15% ಅಷ್ಟ ಉಳಿತಾಳು ಅಂತ ಡಾಕ್ಟರ್ ತನ್ನ ಪ್ರಾಮಾಣಿಕವಾದ ರಿಪೋರ್ಟ್ ಕೊಟ್ಟ ಒಂದೇ ಹೆಣ್ಣು ಮಗು ಆಗರ್ಭ ಶ್ರೀಮಂತರಿದ್ರು ಅವರು ಸುಸಂಸ್ಕೃತ ಜನ ಇದ್ರು ಅವರು ಅವರೇನಂದ್ರು ಹಂಗಾರ ಮಗಳ ಮಗಳ ಸಾಯುದು ಸಾಯುದು ಗ್ಯಾರಂಟಿನ ಆತ ಆಪರೇಷನ್ ಮಾಡಿಸಲಿಲ್ಲ ಸಾಯ್ತಾಳು ಅಂತಂದ್ರೂ 3 ತಿಂಗಳಕ್ಕಿಂತ ಹೆಚ್ಚಿಗೆ ಬದುಕಂಗಿಲ್ಲ ಇನ್ನು ಮಾಡಿಸಿದ್ರೆ 85% ನಾ ಗ್ಯಾರಂಟಿ ಹೇಳಂಗಿಲ್ಲ ಏನೋ ಉಳಿದ್ರು 15% ಅಂತ ಅಂತಾನಂದ್ರೆ ಅವರೇನು ಮಾಡಿದ್ರು ಹಂಗಾರ ನೀವು ಆಪರೇಷನ್ ಮಾಡಬೇಡ್ರಿ ಅಂತ 15% ಯಾರ ಭರವಸೆ ಉಳಿಯಂಗಿಲ್ಲ ಅನ್ನೋದು ಗ್ಯಾರಂಟಿ ಐತೆ 15% ಯಾರ ನೋಡೋಣ ಅಂತ ಹೇಳಿ ಹೇಳ್ತಾರೆ ಅತ್ತಿಂದ ಅವ ಎಲ್ಲ ಸೈ ಸೂತ್ರ ಎಲ್ಲ ಮಾಡ್ಕೊಂಡ ಎಲ್ಲ ಮುಗಿತ್ರಿ ಅತ್ತಿಂದ ಉಳಿದಿಲ್ಲ ಅನ್ನೋದನ್ನ ನಿಕ್ಕಿ ಆಪರೇಷನ್ ಥಿಯೇಟರ್ಕ್ಕೆ ಆ ಮಗುವಿನನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹಾದ ಕೂಡಲೇ ಆ ಮಗು ನಿಮಗೆ ಹೇಳ್ತಾನೆ ಅವ್ರ ತಾಯಿ ತಂದೆ ಸಜ್ಜನರು ಸುಸಂಸ್ಕೃತರು ಇದ್ರು ಅಂತ ಹೇಳಿನಲ್ಲ ಅವರು ಭಗವದ್ಗೀತಾ ದಿನಾಲು ಪಾರಾಯಣ ಮಾಡ್ತಿದ್ರು ತಾಯಿ ತಂದೆ ಮಗಳಿಗೂ ಕೂಡ ಕೈಯಾಗ ಭಗವದ್ಗೀತಾ ಕೊಟ್ಟಿಕರೆ ಪಾರಾಯಣ ಮಾಡಿಸ್ತಿದ್ರು ಯಾವಾಗಲೂ ನಿಮಗೆ ಹೇಳ್ತಾನೆ ತಾಯಿ ತಂದೆಗಳ ಕರ್ತವ್ಯ ಮಕ್ಕಳಿಗೆ ಗೀತಾರಾಗಲಿ ಕುರಾನಾರಾಗಲಿ ನಿಮ್ಮ ನಿಮ್ಮ ಧರ್ಮಕ್ಕೆ ಅನುಸಾರವಾಗಿ ಸಿದ್ಧಾರೂಢ ಚರಿತ್ರೆ ಆಗಲಿ ಕಾಳಪ್ಪನ ವಚನಗಳಾಗಲಿ ಪಾರಾಯಣ ಮಾಡಬೇಕು ಆ ಮಗು ಮಾಡ್ತಿತ್ತು ಆವಾಗ ಅವರ ತಾಯಿ ಬಹಳ ದೊಡ್ಡ ಜ್ಞಾನಿಗಳವರು ಅದು ಹೃದೇಶೇ ತಿಷ್ಟಂತಿ ಅರ್ಜುನ ಅಂತ ಒಂದು ಶ್ಲೋಕ ಇದೆ ಅಂದ್ರೆ ಪರಮಾತ್ಮ ಏನು ಹೇಳ್ತಾನೋ ಏ ಅರ್ಜುನ ನಾನು ಹೃದಯದೊಳಗೆ ಪ್ರತಿಯೊಬ್ಬರ ಹೃದಯದೊಳಗೆ ನಾನು ವಾಸವಾಗಿದ್ದೇನೆ ಅಪರೋಕ್ಷನಾಗಿದ್ದೇನೆ ಅಂತ ಗೀತೆಯೊಳಗೆ ಹೇಳಲ್ಲ ಅದು ಮಗು ಕಂಠಪಾಠ ಮಾಡಿತ್ತದು ಹೃದಯದೊಳಗೆ ಪರಮಾತ್ಮ ಅದಾನು ಅಂತ ಹೇಳಿದರೆ ಆ ಮಗು ಅಪಾರವಾಗಿ ನಂಬಿತ್ತದು ಗೀತಾ ಪಾರಾಯಣ ಮಾಡ್ತಿತ್ತು ಪರಮಾತ್ಮನ ಮೇಲೆ ಅಪಾರವಾದ ನಂಬಿಕೆನೂ ಇತ್ತು ಕಾಡೋ ಕಾಲಕ್ಕೆ
ಹಾರ್ಟ್ ಆಪರೇಷನ್ ಮಾಡುವಂತದ್ದು ಓಪನ್ ಹಾರ್ಟ್ ಆಪರೇಷನ್ ಮಾಡುವಂತ ಪ್ರಸಂಗ ಬಂದಾಗ ಮಗುವಿಗೆ ಗೊತ್ತಾತು ಹಂಗಾರ ಇನ್ನ ನನ್ನ ಹೃದಯ ಓಪನ್ ಮಾಡ್ತಾರ ಅಂತ ಹೇಳಿದರೆ ಅದು ಮಂಚದ ಮೇಲೆ ಆಪರೇಷನ್ ಥಿಯೇಟರ್ದಾಗ ಏನು ಇರ್ತತಲ್ಲ ಅದು ಮಲಗಿಸಿದ್ರು ಮಲಗಿಸಿದ ಬಳಿಕ ಆ ಡಾಕ್ಟರ್ಗಳು ಅದೆಲ್ಲ ಧೂಳು ಕೂಡುಕಿತ್ತ ಮೊದಲ ನಿನ್ನ ಹೆಸರೇನುವ ಪ್ರೀತಿಲ ಮಾತಾಡ್ಸಿರ್ತ ನೋಡು ಡಾಕ್ಟರ್ಗೂ ಇನ್ನು ಇದು ಜೀವಂತ ಹೇಳ್ತೈತೋ ಇಲ್ಲೋ ಗೊತ್ತಿಲ್ಲ ಪಾಪ ಬಂದು ಮಲಗೀತಿ ಮೃತ್ಯುವಿನ ಹಾಸಿಗೆ ಮೇಲೆ ಬಂದು ಮಲಗೀತಿ ಇದು ಮಗು ಆತು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನು ಏನಾಕತಿ ಆಕತಿ ಅಂತ ಅವ ಮನುಷ್ಯನಾಗಿ ಇಟ್ಟುಕೊಂಡಿಕ್ಯಾರೆ ಆ ಹುಡುಗಿ ಜೋಡಿ ನಿನ್ನ ಹೆಸರೇನುವಾ ನಿಮ್ಮಪ್ಪನ ಹೆಸರೇನುವಾ ಅಂತ ಹೇಗೆ ಪ್ರೀತಿಲಿ ಮಾತಾಡ್ಸ್ಕೋತ ಮಾತಾಡ್ಸ್ಕೋತ ಅವೆಲ್ಲ ಜೋಡ್ನ ತಯಾರು ಮಾಡ್ಕೊಳಕತ್ತಿರು ನಾ ಐದಾರು ಮಂದಿ ಸಹಾಯಕರು ಇದ್ರು ಎಲ್ಲ ತಯಾರಾತು ಎಲ್ಲ ತಯಾರಾತು ಅಂದ ಕೂಡಲೇ ಆವಾಗ ಆ ಹುಡುಗಿ ಹೇಳ್ತತಿ ಡಾಕ್ಟರ್ ಸಾಹೇಬ್ರೆ ಡಾಕ್ಟರ್ ಸಾಹೇಬ್ರೆ ನೀವು ನನ್ನ ಹಾರ್ಟ್ ಆಪರೇಷನ್ ಮಾಡ್ತೀರಿ ಹೂನ್ವಾ ನಿನಗೇನಾಗಂಗಿಲ್ಲ ನೀ ಅಂಜಿ ಬೇಡ ಧೈರ್ಯ ಕೊಡಿ ಏನಾಗಂಗಿಲ್ಲ ನನಗೆ ಡಾಕ್ಟರ್ ಸಾಹೇಬ್ರೆ ನಮ್ಮವ್ವ ಅಂತಿದ್ಲು ಇದು ಓಪನ್ ಹಾರ್ಟ್ ಅಂದ್ರೆ ನನ್ನ ಹೃದಯ ಪೂರಾ ಬಿಚ್ಚಿ ಬಿಡ್ತೀರಿ ನೀವು ಪೂರಾ ಓಪನ್ ಮಾಡ್ತೀರಿ ಹೌದವಾ ಅದು ಮಾಡಲೇಬೇಕಾಗಿತ್ತು ಹಾ ಡಾಕ್ಟರ್ ಸಾಹೇಬ್ರೇ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಗೀತಾದೊಳಗೆ ಕೃಷ್ಣ ಹೇಳ ನಾನು ಹೃದಯದೊಳಗೆ ಇರುತ್ತೇನೆ ಅಂತ ಹೇಳಿದ್ದಾರೆ ನೀವು ಅದ ಹೃದಯನ ಈಗ ಹೋಳು ಮಾಡವರದಿರಿ ಓಪನ್ ಮಾಡಿದರೆ ಆಪರೇಷನ್ ಮಾಡವರದಿರಲ್ಲ ಆ ಪರಮಾತ್ಮನಿಗೆ ಹೃದಯದೊಳಗಿದ್ದ ನನಗೆ ಅವನು ಕಂಡಿದ್ದಿಲ್ಲ ನೀವು ಹಿಂಗೆ ಓಪನ್ ಮಾಡಿದಾಗ ಅವನು ನಿಮಗೆ ಕಂಡೇ ಕಾಣ್ತಾನೋ ನನ್ನ ನಮಸ್ಕಾರ ಹೇಳ್ರಿ ಅವನಿಗೆ ಆ ಪರಮಾತ್ಮನಿಗೆ ನನ್ನ ನಮಸ್ಕಾರ ಹೇಳ್ರಿ ನಾನು ಅವನು ಕಾಣಬೇಕು ಕಾಣಬೇಕು ಅಂತ ಹೇಳ್ತಾರೆ ಪ್ರಯತ್ನ ಮಾಡಿದ್ರು ಹೃದಯದೊಳಗೆ ಅದಾನು ಅಂತ ಹೇಳ್ತಾರೆ ಇಷ್ಟ ನನಗೆ ಗೊತ್ತಿತ್ತು ಅದ ನಂಬಿಕೆಯಿಂದ ನಾನು ಇಂದಿಲ್ಲ ನಾಳೆ ಕಂಡಾನು ಇಂದಿಲ್ಲ ನಾಳೆ ಕಂಡಾನು ಅಂತ ನಾ ಅಂತಿದ್ನಿ ಇವತ್ತು ಮತ್ತೆ ನೀವು ಆ ಹೃದಯನ ಹೋಳ ಮಾಡಿ ಆಪರೇಷನ್ ಮಾಡ್ತೀರಿ ಅಂತಂದ್ರೆ ಹಂಗಾರ ನನ್ನ ನಮಸ್ಕಾರ ತಿಳಿಸ್ರಿ ಅಂತಂದಾಗ ಡಾಕ್ಟರ್ನ ಕಣ್ಣಾಗ ಆವಾಗ ನೀರು ಬಂದು ನೀರು ಬಂದು ಅಂತಾನೆ ಆಯ್ತವ ಅವನಿಗೂ ನಮಸ್ಕಾರ ಹೇಳಿದನು ಅವ ಏನ್ ಅಂದ ಅನ್ನೋದು ನಿನಗೂ ಹೇಳ್ತನು ಅಂತ ನೀ ಅಂಜಿ ಬೇಡ ನಿನಗೆ ಆರಾಮ ಆಕತಿ ಅಂತ ಅತ್ತಿಂದ ಧೂಳು ಕೊಟ್ಟರು ಅದು ಸ್ಮೃತಿ ತೆಪ್ಪಿತು ಅತ್ತಿಂದ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ರು ಅದು ಪಂಪಿಂಗ್ ಹಾಕಿತ್ತು ಅದು ಹಿಂಗೆ ಹಿಂಗೆ ಕಾಟ ಅದು ಮಷಿನ್ದೊಳಗೆ ಕಾಣ್ತಿತ್ತು ಎಲ್ಲ ಮಾಡಾಕತ್ತಿರು ಅದು 3 ತನಕ ಆಪರೇಷನ್ 3 ತನಕ ಆಪರೇಷನ್ ಮಾಡಿದ್ರು 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 ನಿಮ್ಗೆ ಹೇಳ್ತಾನೋ ಅದು ಹಂಗೆ ಚಾಲು ಇತ್ತು ಹಿಂಗೆ ಕಾಟ ಹೋಗ್ತಿತ್ತು ಅದನ್ನು ನೋಡ್ತಿದ್ದ ಈ ಕಡೆ ಮಾಡ್ತಿದ್ದ ಅದನ್ನು ನೋಡ್ತ ಹಿಂಗೆ ನೋಡ್ತ ಹಿಂಗೆ ಮಾಡ್ತಾ 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 ನಿಮಗೆ ಹೇಳ್ತಾನು ಏನು ಪ್ರಯತ್ನ ಮಾಡಿದರೂ ಕೂಡ ಅವನ ಆಪರೇಷನ್ನ ಯಶಸ್ವಿ ಆಗಲಿಲ್ಲ ಕಾಟ ಬಂದಾಗಿಬಿಡ್ತು ಎಲ್ಲ ಮುಗಿಸಿದ ಅದನ್ನು ಬೆಲಿಬೇಕು ಏನು ಮಾಡಬೇಕು ಅನ್ನೋದನ್ನೆಲ್ಲ ಮಾಡಬೇಕು ಅನ್ನೋದ್ರೊಳಗೆ ಇನ್ನೂ ಇನ್ನೂ ಕೆಲಸ ಬಂದಾದ ಕೂಡಲೇ ನಿಮಗೆ ಹೇಳ್ತೀನಿ ಡಾಕ್ಟರ ಒಂದು 20 ತನಕ ಅವಾಗ ಹುಡುಗಿ ಸತ್ತು ಅಂತ ಹೇಳಕ್ಕೆ ಬರವಲ್ತು ಎಲ್ಲ ಬಂದಾಗಿಬಿಟ್ಟಿತ್ತು ಸುಮ್ಮ ಕುತ್ತ ಬಿಟ್ಟಮ್ಮ ರಗಡ ಆಪರೇಷನ್ ಮಾಡಿದ್ನಿ ನಾನು ನನ್ನ ಕೈಯಾಗ ಒಂದೂ ಫೇಲ್ ಆಗಿದ್ದಿಲ್ಲ ಇದು ಫೇಲ್ ಆತು ನಾ ಮೊದಲೇ ಹೇಳಿದ್ನಿ 85% ಉಳಿಯಂಗಿಲ್ಲಂತೆ ಆದ್ರೂ ಫೇಲ್ ಆತು ಅಂತ ಹೇಳಿ ಅಂದ ಅವನು ಅದ್ರದ್ದು ನೋವು ಆಗಲಿಲ್ಲ ಅದ್ರದ್ದು ನೋವು ಆಗಲಿಲ್ಲ ಫೇಲ್ ಆಗತೈತೆ ಅನ್ನೋದು ಅವನಿಗೆ ಹೆಚ್ಚು ಕಡಿಮೆ ಗೊತ್ತಿತ್ತು ಅದ್ರದ್ದು ನೋವು ಆಗಲಿಲ್ಲ ಆ ಮಗು ಆಪರೇಷನ್ ಕಿತ್ತ ಮೊದಲು ನನ್ನ ಹೃದಯ ನೀವು ಹೋಳ ಮಾಡಿದಾಗ ಅಲ್ಲಿ ಪರಮಾತ್ಮ ಇರ್ತಾನೋ ನನ್ನ ನಮಸ್ಕಾರ ಹೇಳ್ರಿ ಅಂತ ಅಂದಿತ್ತಲ್ಲ ಆ ಮಗು ಹೇ ಪರಮಾತ್ಮ ಏನಪ್ಪ ಇದು ಅಂತೇಳಿ
ಇಪ್ಪತ್ತ ನಿಮಿಷ ತನಕ ಅವಾಗ ದಿಕ್ ಭ್ರಮ ಆಗಿ ಡಾಕ್ಟರ್ಗಳು ಸಹಿತ ಎಲ್ಲಾನು ಬೆವರು ಬಂದ್ಬಿಡ್ತು, ಎಲ್ಲ ಸುಮ್ ಕೂತ್ಬಿಟ್ರು. ಇವ್ ಮುಖ್ಯ ಡಾಕ್ಟರ್ ಕುರ್ಚಿ ಮ್ಯಾಲ ಕೂತ್ತವನ, ಅದು ಮಗು ಹಂಗ ಮಲಗಿತ್ತದು, ಎಲ್ಲ ಮುಗಿದು ಹೋಗಿತ್ತು, ಎಲ್ಲ ಬಂದಾಗ್ಬಿಡ್ತು. ಅವ್ ಇಪ್ಪತ್ತ ನಿಮಿಷ ತನಕ ಕೂತಿಕಾರಿ ಏನಂದ, ಹೇ ಪರಮಾತ್ಮ ನಿನ್ನ ಮ್ಯಾಲ ನನ್ನ ನಂಬಿಕೆಯ ನೀ ಅದಿಯೋ ಇಲ್ಲೋ ನನಗೆ ಗೊತ್ತಿಲ್ಲ, ನಿನ್ನ ಮ್ಯಾಲ ನನ್ನ ನಂಬಿಗಿಲ್ಲ, ಆದರೂ ಇವತ್ತು ನಾ ನಿನ್ನ ಕೂಗಿ ಹೇಳ್ತನು. ಆ ಮಗು ನಿನ್ನ ಮ್ಯಾಲೆ ಏನು ನಂಬಿಗೆ ಇಟ್ಟಿದ್ದಾರೆ, ಹೃದಯದೊಳಗ ಪರಮಾತ್ಮ ಅದಾನ ಅಂತ ನಂಬಿತ್ತು, ಆಪರೇಷನ್ ಮಾಡಿದಾಗ ನಮಸ್ಕಾರ ಹೇಳ್ರಿ ಅಂತ ಹೇಳಿತ್ತು. ಆ ನಮಸ್ಕಾರ ನಿನಗೆ ಹೇಳ್ತನಪ್ಪ, ನೀ ಎಲ್ಲರ ಇದ್ದೀಯ ತಂದ್ರೆ ಆ ಮಗುವಿನ ನಮಸ್ಕಾರ ಸ್ವೀಕಾರ ಮಾಡು, ಏನಾದ್ರೂ ಒಂದು ಚಮತ್ಕಾರ ತೋರಿಸು, ನೀ ಇಲ್ಲ ಅನ್ನೋದನ್ನ ನನಗೆ ಗೊತ್ತು. ಖರೆ ಹಿಂಗಾಗೈತಿ, ಮಗು ನಮಸ್ಕಾರ ನಿನಗೆ ಹೇಳೈತಿ, ಆ ಮಗುವಿನ ನಮಸ್ಕಾರ ಸ್ವೀಕಾರ ಮಾಡು ಅಂತ ಹೇಳಿದರೆ ಅವ ತಲೆಗೆ ಕೈ ಹಚ್ಚಿಕೊಂಡು ಏನು ಒಂದು ಇಪ್ಪತ್ತು ನಿಮಿಷ ಕೂತು ನೋಡ್ರಿ, ಇಪ್ಪತ್ತು ನಿಮಿಷದ ನಂತರ ಮೂವತ್ತು ಚಾಲು ಆಯ್ತು, ಪಂಚಮಿ ಚಾಲು ಆಯ್ತು, ಹಿಂಗಿಂಗ ಆಗಿತ್ತು. ಡಾಕ್ಟರ್ ಇವ ಹಿಂದೆ ಕಣ್ಣು ಮುಚ್ಕೊಂಡು ಕೂತಿದ್ದ ಹೇಳ್ಕೋತ, ಇನ್ನೊಬ್ ಡಾಕ್ಟರ್ ಸರ್ 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 ನೋಡಿ ಪಂಪಿಂಗ್ ಚಾಲು ಆಗಿತ್ತು ನೋಡಿ ನೋಡಿ, ನಾವು ಆಶ್ಚರ್ಯ ಆಗಿಬಿಡ್ತು, ಆಶ್ಚರ್ಯ ಆಗಿಬಿಡ್ತು. ಆ ತಾನ ಹೇ ಪರಮಾತ್ಮ ನೀ ಇದ್ದದ್ದು ಖರೆ ಅಂತ ಹೇಳಿದ್ದಾರೆ. ಆ ಆಪರೇಷನ್ ಪೂರಾ ಮುಗಿಸಿದ, ಪೂರಾ ಆ ಹುಡುಗಿ ಏನಪ್ಪ ಅಂತಂದ್ರೆ ಬದುಕಿತ್ತದು, ಬದುಕಿತ್ತು, ಆಪರೇಷನ್ ಸಕ್ಸಸ್ ಆಯ್ತು. ನಂತರದಲ್ಲಿ ತಾಯಿ ತಂದೆಗೆ ಡಾಕ್ಟರ್ ಹೇಳ್ತಾರೆ, ಆಪರೇಷನ್ ಯಶಸ್ವಿ ಆಗೈತಿ, ನೀವು ಅಂಜೋ ಕಾರಣ ಇಲ್ಲ ಅಂತ ಹೇಳಿದ್ದಾರೆ. ಹೇಳಿ ಬಂದ ನಂತರದಲ್ಲಿ ಆ ಹುಡುಗಿ ಸ್ಮೃತಿಗೆ ಬಂತಲ್ಲ, ಸ್ಮೃತಿಗೆ ಬಂದಾಗ ಆವಾಗ ಅದೇ ಡಾಕ್ಟರ್ ಸಾಹೇಬರು ಅದರ ಮುಂದೆ ಹೋದಾಗ ಆ ಹುಡುಗಿ ಅಂತ, ಸಾಹೇಬ್ರೆ ಸಾಹೇಬ್ರೆ ನನ್ನ ನಮಸ್ಕಾರ ಹೇಳಿದ್ರಿ, ನೀವು ಆ ಹೃದಯ ಹೋಳು ಮಾಡಿದಾಗ ನಿಮಗೆ ಕಂಡ ನನ್ನ ನಮಸ್ಕಾರ ಹೇಳಿದ್ರಿ ಅಂದ ಕೂಡಲೇ ಆ ಡಾಕ್ಟರ್ ಅಳಾಕಿದ್ದ, ತಂಗಿ ನಾನು ದೇವರೇ ಇಲ್ಲ ಅಂತ ಇಲ್ಲಿ ತನಕ ನಾಸ್ತಿಕ ಆಗಿ ಬಿಟ್ಟಿದ್ದೀನಿ, ಮಾರ್ ತಂಗಿ ಆಪರೇಷನ್ ಮಾಡಿದಾಗ ನೀ ಸತ್ತು ಹೋಗಿದ್ದೀವ ಮಗಳೇ, ನೀ ಹೇಳಿದ ನಮಸ್ಕಾರ ನೀ ಇದ್ದಿದ್ದ ಕರೆ ಇತ್ತು ಅಂತಂದ್ರೆ ಆ ಮಗುವಿನ ನಮಸ್ಕಾರ ಸ್ವೀಕಾರ ಮಾಡು, ಇದನ್ನೇನು ಜಾತ ಮಾಡಿದೆ ಅಂತ ಹೇಳಿದ್ದಾರೆ. ನಾನು ದುಃಖದಿಂದ ಪ್ರಾರ್ಥನೆ ಮಾಡಿದಾಗ ಇಪ್ಪತ್ತು ನಿಮಿಷದ ನಂತರ ಸತ್ತಾಕಿ ನೀನು ಮತ್ತೆ ಪುನಃ ನಿನ್ನ ಪ್ರಾಣವಾಯು ಪ್ರಾರಂಭ ಆಯಿತು, ನೀನು ಮುಸುರಾಣ ಕೈದ್ದಿ ಮಷಿನ್ ಚಾಲು ಆಯ್ತು, ನಾನು ಯಶಸ್ವಿಯಾಗಿ ಆಪರೇಷನ್ ಮಾಡೀನಿ, ನಿನ್ನ ನಮಸ್ಕಾರ ಅವಂಗ ಹೇಳಿನಿ ಅವಂಗ ಮುಟ್ಟೈತಿ, ಇಲ್ಲಿ ತನಕ ನಾನು ದೇವರಿಲ್ಲ ಅನ್ನೋ ನಾಸ್ತಿಕ ಇದ್ನೆಲ್ಲ ನಿನ್ನಿಂದ ಇನ್ನು ಮೇಲತ್ತು ದೇವರ ಅದಾನೋ ಅಂತ ನನಗೂ ನಂಬಿಕೆ ಹುಟ್ಟು, ನೀನು ನನಗೆ ಗುರು ಆಗಿ ಮಗಳೇ ಅಂತ ಹೇಳಿದರೆ ಡಾಕ್ಟರ್ ಆ ಮಗುವಿನ ಪಾದ ಹಿಡಿದಂತ, ಎಂಥ ಗಟ್ಟಿ ನಂಬಿಕೆ ನಿಂದು, ಹೃದಯದೊಳಗೆ ಅದಾನಂದ್ರೆ ಅದಾನು ಅನ್ನುವಂತ ಏನು ನಿನ್ನ ನಂಬಿಕೆ ಅಂತಲ್ಲ, ಆ ನಂಬಿಕೆ ನಿನಗೆ ಫಲ ಕೊಟ್ಟು, ಅವ್ಯಕ್ತವಾಗಿ ಪರಮಾತ್ಮ ಅದಾನು, ಅವ್ಯಕ್ತವಾಗಿ ಈ ಶರೀರವನ್ನು ಹ್ಯಾಂಗ್ ಬಿಡಿಸಿದೋ, ಅವ್ಯಕ್ತವಾಗಿ ಈ ಹೃದಯವನ್ನು ಹ್ಯಾಂಗ್ ಬಿಡಿಸಿದೋ, ಅವ್ಯಕ್ತವಾಗಿ ಇದಕ್ಕೆ ಪ್ರಾಣವನ್ನು ಹ್ಯಾಂಗ್ ಕೊಟ್ಟಿದ್ದನೋ ಅದೇ ಪರಮಾತ್ಮ ಅವ್ಯಕ್ತವಾಗಿ ಹೋದ ಪ್ರಾಣವನ್ನು ಮತ್ತೆ ಪ್ರಾರಂಭ ಮಾಡಿದ. ಮಗಳೇ ಮಗು ಪರಮಾತ್ಮ ಇದ್ದದ್ದು ಖರೆ ಅಂತ ಹೇಳಿದರೆ ಅವತ್ತಿನಿಂದ ಅವನು ಪೂಜಾ ಶುರು ಮಾಡಿದಂತ ಪೂಜಾ ಡಾಕ್ಟರ್ ಯಾಕೆ ಹೇಳಬೇಕಾಯ್ತು ಅಂತಂದ್ರೆ ನಂಬಿಗೆ ಅನ್ನೋದು ಹಂಗ ಹೃದಯದೊಳಗೆ ಪರಮಾತ್ಮ ಅದಾನು ಇದಕ್ಕೆ ಅಪಣೆ ಮಾಡ್ಯಾನು. ಆಯುಷ್ ಇರು ತನಕ 21,600 ಸಲ ಹೋಗುದು ಬರುದು ಹೋಗುದು ಬರುದು ಮಾಡಂತ ಹೇಳ್ತಾರೆ. ಇದು ಕೆಲಸ ಮಾಡಕತ್ತೈತಿ, ಇದು ಅಲ್ಲಿರುವಂತ ಪರಮಾತ್ಮನ ಅಪ್ಪಣೆ ಮೇರೆ. ಇನ್ನ ಅಪಾನ ವಾಯು ಅಂತ ಒಂದು ಅತಿ, ಅದು ಮಲಮೂತ್ರವನ್ನು ಹೊರಗೆ ಹಾಕು ಕೆಲಸ ಮಾಡ್ತೈತಿ. ಸಮಾನ ವಾಯು ಅಂತ ಇಲ್ಲಿ ಹೊಂಕಳದೊಳಗೈತೆ, ಅದು ಅದೇನು ಮಾಡ್ತೈತಿ ಅಂತ ಕೇಳಿದ್ರೆ ಊಟ ಮಾಡಿದ ಅನ್ನದ ರಸ ನರನಾಡಿಗಳಿಗೆ ಕಳಿಸ್ತೈತಿ. ಅದು ಈ ಕಾವಲೆ ಮುಖಾಂತರ ನೀರು ಹಾಸ್ತಿರ್ತಾರಲ್ಲ ಹಂಗ ಅನ್ನದ ರಸ ಸೋಸಿ ತೆಗೆದ ಅನ್ನದ ರಸ ನರನಾಡಿಗಳಿಗೆ ಅದು ಕಳಿಸು ಕೆಲಸ ಮಾಡ್ತೈತಿ.
ವ್ಯಾನವಾಯು ಅಂತ ಒಂದು ಇಲ್ಲಿ ಕಂಥ ಜಾಲದೊಳಗೈತಿ. ನಾವು ಇಲ್ಲೇ ನೀರನ್ನು ಇಲ್ಲೇ ಹಾಕ್ತೀವಿ, ಜಿಲೇಬಿನು ಇಲ್ಲೇ ಹಾಕ್ತೀವಿ, ಹಾಲು ಇಲ್ಲೇ ಹಾಕ್ತೀವಿ, ಪೇಡೆನು ಇಲ್ಲೇ ಹಾಕ್ತೀವಿ, ಮತ್ತೆ ಏನೇನು ಇಲ್ಲೇ ಹಾಕ್ತೀವಿ, ಅದು ಹಾಕ್ತೀವಿ, ಇದು ಹಾಕ್ತೀವಿ, ಎಲ್ಲ ಹಾಕ್ತೀವಿ ಒಂದು ಕಡೆ ಒಂದು ಬಾಯಿಗೆ ಹಾಕ್ತೀವಿ. ಇಲ್ಲಿ ಆದ ಗಾಳಿ ಏನು ಮಾಡ್ತೈತಿ, ಇದು ಅನ್ನ ಬತ್ತಿರೋ ಅನ್ನದ ಚೀಲಕ್ಕೆ ಕಳಿಸೋದು, ನೀರು ಬತ್ತಿರೋ ನೀರಿನ ಚೀಲಕ್ಕೆ ಕಳಿಸೋದು, ಇದು ಇದು ವಿಭಾಗ ಮಾಡ್ತೈತಿ. ಇದು 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 ಉದಾನವಾಯು ವಿಭಾಗ ಮಾಡ್ತತಿ. ಅಕಸ್ಮಾತ್ ಅಕಸ್ಮಾತ್ ಗಾಳಿದೊಂದು ಜಾಗ ಇರ್ತತೆ, ಅನ್ನದೊಂದು ಜಾಗ ಇರ್ತತೆ, ನೀರಿನ ಜಾಗ ಇರ್ತತೆ, ನೀರು ಬಂದಾಗ ನೀರಿನ ಕಡೆ, ಅನ್ನ ಬಂದಾಗ ಅನ್ನದ ಕಡೆ ಇರ್ತತೆ. ಇವ್ ಒಂದಿಟ್ಟು ಗಡಬಡ 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 ಮಾಡಿ ನೀವು ತಿಂತಿರ್ತಾನ, ಇವ್ ಉಳ್ತಿರ್ತಾನ. ಅಕಸ್ಮಾತ್ ಒಂದು 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 ಅನ್ನದ ಅಗಲ ಒಂದೀಟ ಒಂದೀಟ ಗಾಳಿ ಚೀಲದಾಗ ಹೋಗ್ತಾನ, ದಿಕ್ ಹತ್ತ ಮಾಡಕತ್ತಾನ, ದಿಕ್ ಹತ್ತತಿ. ಇನ್ನ ನೀರು ಕೊಡ್ರಿ, ಹಂಗ್ ಮಾಡ್ ಹಿಂಗ್ ಮಾಡ ನೋಟಿಗೆ ಅದು ಅದು ಹೊರಗರ ಬರ್ತತಿ, ಒಳಗರ ಹೋಗ್ತತಿ, ಏನಾಕತಿ ಆಕತಿ, ಮತ್ ಸರಳ ಆಕತಿ. ಈ ಕೆಲಸ ಮಾಡ್ತೈತಿ ಅದು 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 ಅನ್ನ ನೀರ ಬ್ಯಾರೆ ಮಾಡ್ತತಿ. ವ್ಯಾನವಾಯು ಅಂತ ಒಂದು ಶರೀರ ತುಂಬ ಇರ್ತೈತೆ ಅದು ವ್ಯಾನವಾಯು ಶರೀರ ತುಂಬ. ಇದು ಪ್ರತಿಯೊಂದು ನರಗಳಿಗೆ ರಕ್ತ ರಕ್ತವನ್ನ ಹಂಚು ಕೆಲಸ ಮಾಡ್ತಿರ್ತದೆ. ರಕ್ತ ರಕ್ತ ಹಂಚು ಕೆಲಸ ಮಾಡ್ತದೆ. ಅತಿ ಸೂಕ್ಷ್ಮವಾದಂತಹ ರಕ್ತದ ನಾಳಗಳು ಇರ್ತಾವು, ಆ ನಾಳಗಳ ಮುಖಾಂತರ ರಕ್ತವನ್ನ ಹಂಚಿರ್ತದೆ. ಈಗ ಒಬ್ಬೊಬ್ಬರಿಗೆ ಅರ್ಧಾಂಗವಾಯು ಹಾಕತಿರಲ್ಲ, ಅರ್ಧಾಂಗವಾಯು ಲಕವ ಆತಾರಲ್ಲ, ಅಂದ್ರೆ ಈ ಈ ರಕ್ತ ಕಳಿಸೋ ಕೆಲಸ ಏನ ವ್ಯಾನವಾಯು ಮಾಡ್ತಿರ್ತದಲ್ಲ, ಅದು ಬರೋಬ್ಬರಿ ಅರ್ಧ ಶರೀರದೊಳಗ ಅದು ಕೆಲಸ ಬಂದ್ ಮಾಡ್ತತಿ, ಅರ್ಧ ಅರ್ಥ ಚಾಲು ಇರ್ತೈತೆ. ಅದು ಇವತ್ತಿನ ಹಿಂಗಾಗ್ಬಿಡ್ತಾನೆ, ಇವನು ಏನು ಕೆಲಸ ಮಾಡಂಗಿಲ್ಲ. ಅದು ಇದಕ್ಕೆ ಅರ್ಧಾಂಗವಾಯು ಅಂದ್ರೆ ಅರ್ಧಾಂಗವಾಯು ಅಂದ್ರೆ ಅರ್ಧ ಅಂಗದೊಳಗೆ ಅಟ್ಟ ವಾಯು ಚಾಲು ಇರ್ತತಿ, ಅರ್ಧ ಅಂಗದೊಳಗೆ ಬಂದಿರ್ತತಿ ಅಂದಂಗ. ಅದು ಅರ್ಧಾಂಗವಾಯು ಶಬ್ದದ ಅರ್ಥ ಅದು ಲಕವಾ ಲಕವಾತೋ ಏನು ಲಕವಾತೋ ಆ ತನಕ ಒಟ್ಟು ಮುಗಿತು ಹೋಗಿಬಿಡ್ತಾನ ಬಿದ್ದು ಬಿಡ್ತಾನ. ಇದು ಪಂಚವಾಯುಗಳು ಈ ರೀತಿಯಾಗಿ ಕೆಲಸ ಮಾಡ್ತಾವು ಅಂತಂದ್ರೆ ಒಂದು ಜಡವಾದಂತ ಗಾಳಿ ಇಷ್ಟು ಕೆಲಸ ಶರೀರದೊಳಗೆ ಮಾಡ್ತೈತೆ ಅಂದ್ರೆ ಯಾರ ಹುಕುಮಿಲೆ ಮಾಡ್ತೈತಿ? ಇದು ಪರಮಾತ್ಮ. ಹಂಗಾರ ಪರಮಾತ್ಮನ ಹುಕುಮಿನಿಂದ ಒಂದು ಗಾಳಿ ಇಷ್ಟೆಲ್ಲ ಕೆಲಸ ಮಾಡ್ತತಿ. ಪಂಚಮಹಾಭೂತಗಳ 25 ತತ್ವಗಳು ಬಂದು ಇಲ್ಲಿ ಸೇರ್ಪಡೆ ಆಗ್ತಾವು, ಇದು ತಯಾರಾಗ್ತತಿ, ಹೃದಯ ತಯಾರಾಗ್ತತಿ, ಇಲ್ಲಿ ವಾ ಮಾತುಗಳು ಹೊರಗೆ ಬರ್ತಾವು ಅಂತಂದ್ರೆ ಇದಕ್ಕಿಂತಲೂ ದೊಡ್ಡ ಇಂದ್ರಜಾಲಿ ಇಲ್ಲೇ ಐತಿ. ಅದಕ್ಕೆ ನಿಜಗೊಂಡು ಹೇಳಿದ್ರು, ಈ ಹೊರಗಿನ ಜಾಗ ನೋಡಿಕಾರಿ ಏನು ದಿಗ್ಭ್ರಮ ಹಾಕಿ ನಿನ್ನ ದೇಹವನ್ನೇ ನೀ ವಿಚಾರ ಮಾಡಿದ್ರೆ ಇದಕ್ಕಿಂತಲೂ ದೊಡ್ಡ ಇಂದ್ರಜಾಲ ಇನ್ನೊಂದಿಲ್ಲ. ಅದನ್ನು ನೋಡು, ಈ ಜಾಲ ರಚನೆ ಮಾಡಿರುವಂತ ಪರಮಾತ್ಮನ ಮೇಲೆ ನಂಬಿಕೆ ಇಡು, ಹೇ ಭಗವಂತ ನನ್ನ ಉದ್ಧಾರ ಮಾಡೋ ನೀನ ಅಂತ ಶರಣಾಗತನಾಗು. ತನು ವಿಧ ನುಳಿದಿಂದ್ರ ಜಾಲ ದಾಟಗಳುಂಟೆ ಅಂತ ಹೇಳ್ತಾರೆ. ಇದಕ್ಕಿಂತಲೂ ಇಂದ್ರಜಾಲ ಇನ್ನೊಂದಿಲ್ಲ. ಇದೊಂದು ಆ ಬಳಿಕ ವಿನಮಿತ ನಹುದರಿಂ ದುಪಚಾರ ಮುಂಟೆ, ವಿನಯದಕ್ಕಿಂತಲೂ ಹೆಚ್ಚಿನ ಆದರಾತಿಥ್ಯ ಇನ್ನೊಂದಿಲ್ಲ. ನೆನೆಗೋಲಿನಿಂದ ನೋವಿಸುವ ಅಲಗುಂಟೆ ಅಂದ್ರೆ ಯಾವ್ದಾರ ಒಂದು ಬಯಕೆ ಕಾಮ ಅದು ಬಹಳ ದೊಡ್ಡ ಅಲ್ಲಗ, ಅದು ಮನಸ್ಸಿಗೆ ಚುಸ್ತಿರ್ತತಿ, ಅದಕ್ಕಿಂತಲೂ ಮಿಗಿಲಾದ ಇನ್ನೊಂದಿಲ್ಲ. ತನಗಿಂತ ಪ್ರಿಯವಾದ ವಿಷಯ ಒಂದಿಲ್ಲ, ತನಗಿಂತೂ ಪ್ರಿಯವಾದಂತಹ ವಿಷಯ ಒಂದಿಲ್ಲ ಅಂತ ಈ ನುಡಿಯೊಳಗೆ ಹೇಳ್ಕೊಂಡು ಬರ್ತಾರೆ. ಹೆಚ್ಚು ಕಡಿಮೆ ಈ ಎಲ್ಲ ನುಡಿಗಳಲ್ಲಿ ಬಂದ ವಿಷಯ ಹೇಳ್ಕೊತ ಬಂದಿರುವುದರಿಂದ ಇದನ್ನ ನಾವು ದೌಡು ಮುಗಿಸಿಬಿಟ್ಟಿವಿ. ಮುಗಿಸಿ ಅಂತೂ ತನುವಿದ ನುಡಿದಿಂದ್ರ ಜಾಲದ ಆಟಗಳುಂಟೆ ಅಂತ ಹೇಳಿದ್ವಿ. ಇನ್ನು ಮುಂದಿನ ನುಡಿಯೊಳಗೆ ಕ್ಷಮೆಯಿಂದೆ ಮುಕುತಿ ಸಾಧನ ಪೆರತುಂಟೆ ಅಂತ ಹೇಳವರದಾರ. ಹಂಗಾರೆ ಕ್ಷಮೆ ಅಂದ್ರೇನು, ಅದು ಮುಕ್ತಿ ಸಾಧನ ಹೆಂಗ ಏನೇನ ಅನ್ನೋದನ್ನ ನಾಳೆ ಸದ್ಗುರುನಾಥ ಮಹಾರಾಜ ಕಿ